ಬೆಂಗಳೂರಿನಂಥ ಊರೊಳಗೆ ಹೆಸರು ಮಾಡಿದೆ ಸ್ನೇಹಿತರೆ. ಇದು ಎಲ್ಲರಿಗೂ ಸಾಧ್ಯ. ಆದರೆ ಮೊದಲು ನೀವು ಕುಂತು ಜಗ ಬಿಟ್ಟು ಹೇಳೋದು ಕಲಿಬೇಕು, ಎಲ್ಲೆಂದ್ರಲ್ಲಿ ಹೋಗೋದು ಕಲಿಬೇಕು. ಹೋಗ್ತೀರಿ, ಉದ್ಯೋಗ ಅರಿಸ್ಕೊಂಡು ಹೋಗ್ತೀವಿ ನಾವು. ರತ್ನಗಿರಿ, ಹೈದರಾಬಾದ್, ಮುಂಬೈ, ಗೋವಾ, ಬೆಂಗಳೂರಿಗೆ ಹೋಗ್ತೀವಿ ನಾವು, ಕೆಲಸ ಹುಡುಕ್ಕೊಂಡು ಹೋಗ್ತೀವಿ. ಆದರೆ ನಮ್ಮಲ್ಲಿರೋ ಕಲೆಯನ್ನು ತೆಗೆದುಕೊಂಡು ಹೋಗ್ಬೇಕು. ಬೆಂಗಳೂರು ಜನ ಭಾಳ ಆಸ್ವಾದಿಸ್ತಾರೆ ಕಲೆಯನ್ನು, ಭಾಳ ಚಂದ ಕೇಳ್ತಾರೆ, ಭಾಳ ಚಂದ ನೋಡ್ತಾರೆ. ಕಲಾವಿದರಿಗೆ ಎಷ್ಟು ಗೌರವ ಕೊಡ್ತಾರೆ ಅಲ್ಲೇ ಅಂದರೆ ಭಾಳ ದೂರ ನಿಂತು ಮಾತಾಡ್ತಾರೆ, ಸರ್ ನೀವು ಪ್ರಾಣೇಶ್ ಅವರಲ್ವಾ, ಭಾಳ ಚೆನ್ನಾಗಿರುತ್ತೆ ಸರ್. ಇವ್ರು ನಮ್ಮವ್ರು ಬಂದು ಹಗಲ ಮೇಲೆ ಕೈಯಾಗಿ ದಮ್ಮ ಅಂತ ಬಡದು, ಪ್ರಾಣೇಶ್ ಅವ್ರಲ್ಲಿ ನೀನೇ ಏನು ನಾ ಕುಡ್ದಿನೋ ಅವ ಕುಡ್ದಿನೋ ಅನುಮಾನ ಆಗ್ಬೇಕ್ರಿ, ಹಂಗೆ ಕೇಳ್ತಾನೆ. ಪ್ರಾಣೇಶ್ ಹೌದಿಲ್ಲ ಇಲ್ಲಿ ಟಪಿಗೆ, ಹಾಂ ಹೌದು ಪ್ರಾಣೇಶ್ ಹೆಂಡ್ತಿ ಹೇಳ್ತಾನೆ ನೋಡಲ್ಲ ಪ್ರಾಣೇಶ್ ಯಾರ ಯಾವ ಪ್ರಾಣೇಶ ಆಕಿಗೆ ಇವ ಪ್ರಾಣೇಶ್ ರೀ, ನಾನು ಯಾಕೆ ಪ್ರಾಣೇಶ್ ಆಗ್ತೀನಿ. ಟಿ ವ್ಯಾಗ ಜೋಕ್ ಹೇಳ್ತಾನಲ್ಲ ಪ್ರಾಣೇಶ, ಇಲ್ಲ ಬಿಡ್ರಿ ನನಗೆ ಆಕೆ ಬರೀ ಸೀರಿಯಲ್ ನೋಡ್ತಿರ್ತಾಳೆ, ಅಮೃತ ವರ್ಷಿಣಿ, ಕುಂಕುಮ ಭಾಗ್ಯ ಇಂಥವ್ರು ನೋಡಿ. ಆಕಿ ಕಾಮಿಡಿ ನೋಡಂಗಿಲ್ಲ ಗೊತ್ತಿಲ್ಲ. ಪ್ರಾಣೇಶ ಜೋಕ್ ಹೇಳ್ತಾನಲ್ಲ, ಇಲ್ಲ ಬಿಡ್ರಿ ಗೊತ್ತಾಗವಲ್ತು ಅಂತ ಆಕಿ ಬ್ಯಾಸ ಹತ್ಕೊಂಡ್ಬಿಡ್ತಾಳೆ. ಇವ ಪ್ರಾಣೇಶ ಇದಕ್ಕೆ ನೀ ಯಾರು ಅಂತಾನೆ ತಿಳಿವಂತು, ಒಂದು ಜೋಕ್ ಹೇಳ ಗೊತ್ತಾಗೈತೆ ಅದಕ್ಕೆ. ನೋಡ್ರೋಡ್ನೆ ನಿಂತ ಆಕಿಗೆ ಜೋಕ್ ಹೇಳ್ಬೇಕ್ರಿ ನಾನು, ಏನು ಕರ್ಮಪ್ಪ ಇದು ನಮಗೆ. ಏ ದೊಡ್ಡ ಸುದ್ದಿ ಐತ್ರಿ ಉತ್ತರ ಕರ್ನಾಟಕದ, ಅಲ್ಲಿ ಹಿಂದೆ ಓಡಿ ಬರ್ತಾರೆ ರೀ ಬೆಂಗಳೂರಿಗೆ, ಓಡಿ ಬಂದು ಪ್ರಾಣೇಶ್ ಅವರಲ್ವಾ, ತುಂಬ ಚೆನ್ನಾಗಿ ಮಾತಾಡ್ತೀರಿ ಸರ್, ಭಾಳ ಚೆನ್ನಾಗಿರುತ್ತೆ ನಿಮ್ಮ ಕಾರ್ಯಕ್ರಮ, ಡೈಲಿ ನೋಡ್ತೀವಿ ಸರ್, ಭಾಳ ಸಂತೋಷ ರೀ. ಇಲ್ಲಿ ನಾನು ಹೋಗತ್ತಾನೆ, ಏ ಬಾಯಿಲಿ ಅಂತ ಕರೀತು, ಬಾಯಿಲಿ ಅಂತ ಕರೆದು ನಾನು ಬಂಗಿ ಬಿಚ್ಚಿಸಿ ಟೊಪಿ ತೆಗಿಸಿ, ಹಾಂ ನಿಂತ್ಕೊ ನಿಂತ್ಕೊ ಅದು ಫೋಟೋ ತೆಗಿಸಿ ಅಂತ ನಿಂತ್ಕೊಲ್ಲಿ ಆರ್ಡರ್ ಮಾಡ್ತಾರೆ ರೀ. ಹೌದಾ, ಅದಕ್ಕೆ ಈ ಎರಡು ದ್ವಂದ್ವ ವ್ಯಕ್ತಿತ್ವ, ಒಂದೊಂದು ಭಾಗದ ಒಂದೊಂದು ಸ್ನೇಹಿತರೆ, ಇದು ಎಷ್ಟು ಜನ್ಮ ಎತ್ತಿದ್ರೂ ಬರೋಂಗಿಲ್ಲ, ಯಾವ ಶಾಲ್ಯಾಗ ಯೂನಿವರ್ಸಿಟಿಯಾಗ ಕಲ್ತರೂ ಬರೋಂಗಿಲ್ಲರಿ. ಅದಕ್ಕೆ ದೇಶ ತಿರುಗು, ಕೋಶ ಓದು ಅಂತಾರೆ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೆ ನೀವು ಎರಡನ್ನೂ ಮಾಡಬೇಕು. ನಾವು ದೇಶ ತಿರುಗಕ್ಕೆ ರೆಡಿ ಇದ್ದೀವಿ, ಅದು ಏನು ನಿರ್ಮಲಾ ಟ್ರಾವೆಲ್ಸ್ನಾಗ ಬುಕ್ ಮಾಡಿ ಗಂಡ ಹೆಂಡತಿ ಎರಡು ಮಕ್ಕಳು ಮಫ್ಲರ್ ಸುತ್ತಿಕೊಂಡು ಸ್ವೆಟರ್ ಹಾಕ್ಕೊಂಡು ನೀವು ಅಂತ ಅದ ಗಾಡಿ ಹಾಕೊಂತ ಟುಬುಕ್ ಅಂತವ್ರು ಎಲ್ಲಿ ಇಳಿಸ್ತಾರೆ ಅಲ್ಲೇ ಇಳಿದು ನಮಸ್ಕಾರ ಮಾಡಿ ಮತ್ತೆ ಬಸ್ ಹತ್ತದು. ಹಂಗೆ ಹೋದ್ರೆ ಪ್ರವಾಸ ಅಲ್ಲರಿ ಅದು, ಏನೂ ಗೊತ್ತು ಗುರಿ ಇಲ್ಲದ ಪ್ರವಾಸಕ್ಕೆ ಹೋಗಿಬಿಡ್ಬೇಕ್ರಿ. ಈ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗತ್ತೆ ನೋಡ್ರಿ ಮಂದಿ, ಶ್ರೀಶೈಲ, ಧರ್ಮಸ್ಥಳ, ಪಂಡರಾಪುರಕ್ಕೆ, ಅವ್ರ ಅನುಭವ ಕೇಳ್ಬೇಕು ನೀವು. ಚಿದಂಬರ ಮುರುಗೋಡು ಚಿದಂಬರಗ ಏನು ಅನುಭವ ರೀ ಅವ್ರದ್ದು, ಕತ್ಲಾಗೋಮಟ ನಡೀತಾರೆ, ಒಬ್ಬರು ಕಾಲು ಒಬ್ಬರು ಓದ್ತಿರ್ತಾರೆ, ಮಕ್ಕೊಂಡಾಗ ಒಬ್ಬರು ಹಗಲ ಮೇಲೆ ಒಬ್ಬರು ಕಾಲು ಇಟ್ಕೊಂಡಿರ್ತಾರೆ, ಅಪ್ಪ ಕಾಲು ಹರಿಯಾಕತ್ತೆ ಅವಲಿ, ಹಾಂ ಕತ್ಲಾಕತ್ತೆ ದಾರಿ ಸಾಗೋದಿಲ್ಲ. ಆಮೇಲೆ ಯಾರ್ದೋ ಮನೆಯಾಗ ಊಟ ಹೇಳಿರ್ತಾರೆ ದಾರಿಯಾಗ ಕರೆಕ್ಟ್ 8 ಗಂಟೆಗೆ ಬರ್ರಿ ಅಂತ, ಹೋಗೋದು ಲೇಟಾಗಿ ಬಿಡ್ತೈತೆ, ಅವ್ರು ಅಡುಗೆ ಮಾಡಿಟ್ಕೊಂಡು ಕಾಯ್ತಿರ್ತಾರೆ, ಊರು ನಾಯಿ ಓಸು ಇವ್ರು ನೋಡಿ ಒದರ್ತಿರ್ತಾವ್ರಿ, ಹಾಂ ಎಂತೆಂಥ ಅನುಭವ ಅವು. ಆ ಥರ ಪಾದಯಾತ್ರೆಗಳು ಮಾಡೋರಿಗೆ ಕೇಳ್ರಿ, ಅದು ಜೀವನ ಅನುಭವ. ಪಾರ್ಕ್ನಾಗ ಅಡ್ಡಾಡೋದು ದೊಡ್ಡದಲ್ಲರಿ, ಕಾಡಿನಾಗ ಅಡ್ಡಾಡ್ಬೇಕು ಭಯ ಹೋಗ್ತೈತೆ. ಪಾರ್ಕ್ನಾಗ ಅಂದ್ರೆ ಎಲ್ಲ ಲೈಟ್ ಇರ್ತಾವ, ಕಾರಂಜಿ ಇರ್ತೈತೆ, ಗೇಟ್ ಇರ್ತೈತೆ, ಆದರೆ ಕಾಡಿನಾಗ ಏನೂ ಇರೋಂಗಿಲ್ಲ, ನೀವೇ ಹುಡುಕ್ಬೇಕು. ಇದೇ ಇಂಥದ್ದೇ ಒಂದು ಸಭಾ ಬೆಂಗಳೂರು ನಡೀತು ಅಂತ ತಿಳ್ಕೊಳ್ರಿ, ಎರಡು ಬಸ್ ತಂದಿಂದ್ರೆ ಸೋಕು. ಈ ಬಸ್ಸು ರೋಣಕ್ಕೆ ಹೋಗವ, ಯಾರ್ಯಾರು ಹತ್ತಿರ ಹತ್ತಿರ ಅಂದ್ರೆ ಬೆಂಗಳೂರ ಒಬ್ಬರು ಬಸ್ಸಿನ ಕಡೆ ಸಹಿತ ನೋಡಂಗಲ್ರು, ಅಯ್ಯೋ ರೋಣ ಅಂತೆ, ದ್ರೋಣಪುರ ಅಂತೆ, ಎಲ್ಲಿಗೆ ಮ್ಯಾಪ್ ಹಾಕಿ ಹುಡುಕ್ತವ್ರು ಎಲ್ಲಿತ್ತೆ ರೋಣ ರೋಣ, ಅಯ್ಯೋ ನರೇಗಲ್ಲೂ ರೋಣ, ಅಯ್ಯೋ ತುಂಬ ಇಂಟೀರಿಯರ್ ಗೊತ್ತಾ, ಅಲ್ಲೆಲ್ಲ ತುಂಬ ಹಾಟ್ ಬರೀ ಬಿಸಿಲು ಅಂತೂ ಗಾಬರಿ ಆಗಿಬಿಡ್ತಾವ್ರಿ. ರೋಣ ಅನ್ನೋದು ಐತನದ ಗೊತ್ತಿಲ್ಲ, ದ್ರೋಣಪುರಿ ಅಂತ ಐತನದ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಮಂದಿ ಇಲ್ಲೇ ಎರಡು ಬಸ್ ನಿಂದಿರಿಸಿಗೆ ಬೇರೆ ಇಲ್ಲ, ಎರಡು ಬಸ್ ಅಲ್ಲೇ ಈಗ 10:00 ಬಿಡ್ತಾರೆ ಬೆಂಗಳೂರಿಗೆ ಅಂದರೆ ಒಟ್ಟ ಬಟ್ಟೆ ಮ್ಯಾಗೆ ಹತ್ತಿ ಬಿಡ್ತಾವೆ. ಇವನು ಓದ್ಸಲೆ ಏ ಫ್ರೀ ಐತೆ ನಡಿ ಬೆಂಗಳೂರು, ಯಾವ ಎಷ್ಟು 800-900 ರೂಪಾಯಿ ಕೊಡ್ಬೇಕು ವೇರಲ್ಲಿಗೆ, ಈ ಫ್ರೀ ಐತೆ ನಡಿ ಹೋಗ್ಬಿಡೋಣ. ಒಂದು ಲುಂಗಿ ಅರ್ಧಗಳ ಲುಂಗಿ ಹಾಕ್ಬೇಕಲ್ಲ ಬೆಂಗಳೂರಾಗ, ಸಂಜೆ ಮಟ್ಟ ಕರ 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 ತಿರುಗಿದೆ ಮತ್ತಿದ ಬಸ್ ಹತ್ತಿದ ಬಂದು ಹೋಗಿದ್ದಾರೆ ಇಲ್ಲಿ. ಇದು ಧೈರ್ಯ ರೀ, ಏನು ಐತಂತ ಯೋಚನೆ ಮಾಡೋಂಗಿಲ್ಲ, ಏನು ದಗ್ಗಂತ ತಯಾರಾಗ್ತೀವಿ. ಅದೇ ಆತ್ಮವಿಶ್ವಾಸ, ಕುತೂಹಲ. ಕುತೂಹಲ ಮತ್ತು ಹವ್ಯಾಸಗಳು ಮನುಷ್ಯನನ್ನು ಬೆಳೆಸ್ತಾವ. ಈಗಿನ ಮಕ್ಕಳಿಗೆ ಕುತೂಹಲನೇ ಉಳಿದಿಲ್ಲ, ಧೈರ್ಯ ಅಂತೂ ಮೊದಲೇ ಇಲ್ಲ. ಅವ್ರ ಅವ್ವ ಅಪ್ಪನ ಅಂಜಿಸಿಬಿಡ್ತಾರೆ, ಅಯ್ಯಪ್ಪ ತೊಂಡೆ ಐತಿ ಹೊರಗೆ ಹೋಗ್ಬಿಡ ಬಾ ಒಳಗೆ, ಎಲ್ಲೂ ಆಡಕ್ಕೆ ಕಳ್ಸಂಗಿಲ್ಲ, ಯಾಕಂದ್ರೆ ಮಾರ್ಕ್ಸ್ ತೊಗೋಬೇಕವು, ಓದಿ 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 ಕಂಪ್ಯೂಟರ್ ಆಗ್ಬೇಕವು. ಏನು ಕೇಳ್ತೀವಿ ಅದನ್ನ ಹೇಳ್ತಿರ್ತಾವೆ, ಓದು ಏನು ಕೇಳಿ ಭಾಳ 90-100 ತಗೊಂಡು ನೋಡ್ರಿ, ಏನೇ ಕೇಳ್ರಿ ಪಟ ಪಟ ಉತ್ತರ ಹೇಳ್ತಿರ್ತಾವೆ. ಕಾಲಾಗ ಹಾವು ಬಂದೈತೆ ನೋಡಿದ್ರೆ SNAKE ಸ್ನೇಕ್ ಅಂದರೆ ಹಾವು ಅಂತಾವೆ, ಕಾಲಾಗ ಹಾವು ಬಂದತ್ತಿಲ್ಲ ಅಂದ್ರೆ ನೋಡ್ಕೊಳಕ್ಕೆ ಬರೋಂಗಿಲ್ಲ ಅವಕ್ಕೆ, ಅವು ಸ್ಪೆಲ್ಲಿಂಗ್ ಹೇಳ್ತಾವೆ ಅದ್ರದ್ದು. ನಮ್ಮನೆ ಪಕ್ಕದಲ್ಲಿ ಸಮ್ಮು ಅಂತ ಸಮನ್ಯು ಅಂತ ಒಂದು ಚಿಕ್ಕ ಮಗು ಇದೆ, ಒಂದು 5-6 ವರ್ಷದವ, ಅವ ಏನೋ ಓದ್ಲಿ ಅದನ್ನ ಸ್ಪೆಲ್ಲಿಂಗ್ ಅಂದ ಅಂತಾನವ.
ಇದೇನು ಅಂತ ಹಾವು ತೋರಿಸಿದ್ವಿ. ಎಸ್ ಎನ್ ಎ ಕೆ ಇ ಸ್ನೇಕ್ ಅಂದ. ಬರೀ ಸ್ನೇಕ್ ಅನ್ನಂಗಿಲ್ಲ ಅವ, ಸ್ಪೆಲ್ಲಿಂಗ್ ಹೇಳ್ತಾನವ. ಹುಲಿ ತೋರಿಸಿದ್ವಿಲ್ಲ, ಟಿ ಐ ಜಿ ಆರ್ ಟೈಗರ್ ಅಂದ. ಬರೇ ಟೈಗರ್ ಅನ್ನಲ್ಲಿ ಸ್ಪೆಲ್ಲಿಂಗ್ ಹೇಳ್ಬೇಡ ಅಂತ ನಾವು ಅಂದ್ರೆ, ಆ ಇಂಗ್ಲೀಷ್ ಮೀಡಿಯಂ ಮಾಧ್ಯಮಗಳಲ್ಲಿ ಸ್ಪೆಲ್ಲಿಂಗ್ ಸಮೇತ ಅದನ್ನು ಗಟ್ಟಿ ಮಾಡೋದು ಕಲಿಸ್ತಾಳೆ. ಏನು ಇರ್ತೈತೆ ಅದನ್ನು ಕಲಿತಾ ಹುಡುಗರು ಗಟ್ಟಿ ಮಾಡಿಸ್ ಹಿಂಗೆ ನಿಂತ್ಕೊಂಡ್ಬಿಡ್ತಾವೆ. ಬೇಕಾದಿರೋದು ಹಿಂಗೆ ನಿಂತ್ಕೊಂಡು ಹೇಳ್ತಾವೆ ಅವು. ನಿಮ್ಮಪ್ಪ ಅವನ ಹೆಸರು ಸಹಿತ ಆರಾಮ ಹೇಳಂಗಿಲ್ಲ. ಹಿಂಗೆ ನಿಂತ್ಕೊಂಡು ಮೈ ಫಾದರ್ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ ಸಿಕ್ಸ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಟೆಂಕ್ ಗೊಂಬಿದ್ದಂಗೆ ಅವು. ಇವು ಸರ್ಕಾರಿ ಶಾಲೆಗೆ ಎದ್ದುವ ತದ್ವ ಕಾಡಿನಾಗೆ ಬೆಳೆದು ಹೂವು ಇರ್ತಾವೆ ನೋಡ್ರಿ ಇವು. ಅವಕ್ಕೆ ಹೆಸರು ಕೇಳಬೇಕು, ನಿನ್ನ ಹೆಸರೇನ? ಹ್ಞೂ ಹ್ಞೂ, ನನ್ನ ಹೆಸರು ತಗೊಂಡು ಏನು ಮಾಡ್ತೀವಿ? ಎದಕ್ಕೆ ಬೇಕಲ್ಲ ನನ್ನ ಹೆಸರು? ನಮ್ಮಪ್ಪನ ಕೇಳಿಲ್ಲ ನನ್ನ ಹೆಸರು, ನೀನು ಕೇಳಕ್ಕೆ ಹಿಂಗೆ ಮಾತಾಡ್ತಿರ್ತಾವ್ರಿ. ಹಾಂ, ದಯವಿಟ್ಟು ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೇಕು. ನಮ್ಮ ಕಾಲಕ್ಕೆ ಸರ್ಕಾರಿ ಶಾಲೆ ರೀ, ಈಗ ನಂಗೆ ಕಾನ್ವೆಂಟ್ ಇಲ್ಲ. ಇಂಗ್ಲೀಷ್ ಎಲ್ಲಿ ನೋಡಿದ್ರೆ ಈಗ ಆಂಗ್ಲ ಮಾಧ್ಯಮ ಶಾಲೆ, ಆಂಗ್ಲ ಮಾಧ್ಯಮ ಶಾಲೆ. ನಿಮ್ಮ ಮಕ್ಕಳನ್ನ ಐ ಎ ಎಸ್ ತಯಾರು ಮಾಡ್ತೀವಿ, ಕೆ ಎ ಎಸ್ ತಯಾರು ಮಾಡ್ತೀವಿ ಅಂತಾರೆ. ರೈತರನ್ನ ತಯಾರು ಮಾಡ್ತೀವಿ ಅಂತ ಯಾವ ಶಾಲೆ ಇರೋದವನ್ರಿ? ಶುರು ಮಾಡಬೇಕಾಗೈತೆ ಅದನ್ನು. ಯಾಕಂದರೆ ಇದು ಕೃಷಿ ಪ್ರಧಾನವಾದಂಥ ದೇಶ. ಈ ದೇಶದಲ್ಲಿ ರೈತರು ಎಷ್ಟು ಹೆಚ್ಚು ಹುಟ್ಟುತ್ತಾರೋ ಅಷ್ಟು ಅನ್ನ ಸಿಗ್ತೈತೆ ಮುಂದಿನ ಪೀಳಿಗೆಗೆ. ಹಾಂ, ನಾನು 11 ವರ್ಷದಿಂದ ಇಲ್ಲಿ ಬರೋ ಮುಂದೆ ದಾರಿಯಾಗಿ ಎಷ್ಟು ತೋಟ ಹೊಲ ನೋಡಿದ್ದೆ. ಇವತ್ತು ಅವೆಲ್ಲ ಸೈಟ್ ಆಗ್ಯಾವ, ಎಲ್ಲ ಬಿಲ್ಡಿಂಗ್ ಆಗ್ಯಾವ, ಕಾಲೇಜುಗಳಾಗ್ಯಾವ. ಈ ಪರಿ ಭೂಮಿಯೆಲ್ಲ ಬಿಲ್ಡಿಂಗ್ ಕಟ್ಟಿದ್ರೆ ನಾಳೆ ಆ ಬಿಲ್ಡಿಂಗ್ನ ಕುಂತು ಏನು ತಿಂತೀರಪ್ಪ ನೀವು? ಹಾಂ, ಹೌದಲ್ಲ, ಎಲ್ಲಿಂದ ಬರಬೇಕು? ಈಗಾಗಲೇ ಅಕ್ಕಿ ಗೋಧಿ ಎಲ್ಲ ಬೇರೆ ಬೇರೆ ದೇಶದಿಂದ ತರಿಸ್ಕೊಳಕತ್ತೀವಿ. ಕಡೆ ಕಡೆ ಇನ್ನು ಏನೇನು ತರಿಸ್ಬೇಕು? ಎಲ್ಲ ಬೇರೆ ದೇಶದಿಂದ ಬರ್ತೈತೆ ರೀ ಈ ದೇಶಕ್ಕೆ. ರೈತಕ್ಕೆ ಬೆಲೆ ಇಲ್ಲ ಇಲ್ಲ ನೋಡ್ರಿ. ರೈತರ ಆತ್ಮಹತ್ಯೆ, ನಾನು ಮೊದಲ ಎಸ್ ಎಲ್ ಸಿ ಹುಡ್ರ ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಅಂತ ಹೇಳ್ತಿದ್ದೆ, ಈಗ ರೈತರಿಗೆ ಹೇಳೋ ಹೊತ್ತು ಬಂದೈತೆ. ಯಪ್ಪ, ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಯಾಕಂದ್ರೆ ನೀವೀಗ ಆತ್ಮಹತ್ಯೆ ಅಂದ್ರೆ ಏನಂದ್ರೆ, ಈ ಕೆಲಸ ರಿಟೈರ್ಮೆಂಟ್ ಆಗತ್ತಾನೆ ಕೆಲಸ ಮಾಡ್ಬೇಕು ಅಂದ್ರೆ ಪೆನ್ಷನ್ ಬರ್ತೈತೆ. ಹೌದಾ? ರಾಜೀನಾಮೆ ಕೊಟ್ರಿ ಅಂದ್ರೆ ಪೆನ್ಷನ್ ಬರೋಂಗಿಲ್ಲ. ಆತ್ಮಹತ್ಯೆ ರಾಜೀನಾಮೆ ಕೊಟ್ಟಂಗೆ ನೀವು ಜೀವನಕ್ಕೆ. ಇನ್ನು ಕೆಲಸ ಇರ್ತೈತೆ, ಇನ್ನು ಆಯಸ್ಸು ಐತೆ, ಇನ್ನು ಡ್ಯೂಟಿ ಐತೆ ನಿಂದು. ಕರೆಕ್ಟ್ ವಯಸ್ಸು ತನ ಇದ್ದು ದನಕರುಗಳ ಸೇವಾ ಮಾಡಿ ಹೊಲ ಒತ್ತು ಬಿತ್ತು ಬೆಳೆದ ಸತ್ತಿ ಅಂದ್ರೆ ಪೆನ್ಷನ್ ಬರುತ್ತೆ. ಅಂದ್ರೆ ಮುಂದಿನ ಜನ್ಮಕ್ಕೆ ಶ್ರೀಮಂತಾಗಿ ಹುಟ್ಟುತ್ತೀರಿ. ಈಗ ರಾಜೀನಾಮೆ ಬರೆದು ಕೊಟ್ಟು ಸತ್ತು ಹೋಗಿಬಿಟ್ರಿ ಅಂದ್ರೆ ಮತ್ತೆ ಮುಂದಿನ ಜನ್ಮಕ್ಕೆ ಹುಟ್ಟಿ ಅದ ಎತ್ತ ನಿಮ್ಮ ಜೊತೆ ಕೊಡ್ತೈತೆ, ಮತ್ತೆ ನೀರು ಕುಡಿಸ್ಬೇಕು, ಮತ್ತೆ ಹೊಲ ಉಳ್ಬೇಕಾಗತ್ತೆ ನೀವು. ಅದಕ್ಕೆ ಎಷ್ಟು ಆಯಸ್ಸು ಕೊಟ್ಟನ ಭಗವಂತ, ಆತ್ಮಹತ್ಯೆ ಮಾತ್ರ ಮಾಡ್ಕೋಬೇಡ್ರಿ ಸ್ನೇಹಿತರೆ. ಹಾಂ, ಈ ದೇಶದಲ್ಲಿ ಎಲ್ಲ ರಾಜಕಾರಣಿಗಳು ಬೆಂಗಳೂರು ಕಡೆ ನೋಡ್ತಾರೆ, ನಂಗೆ ಯಾವಾಗ ಮಿನಿಸ್ಟರ್ಶಿಪ್ ಸಿಗ್ತೈತೆ ಅಂತ. ಬೆಂಗಳೂರಾಗಿರೋರು ಡೆಲ್ಲಿಗೆ ನೋಡ್ತಾರೆ, ಸೆಂಟ್ರಲ್ ಮಿನಿಸ್ಟರ್ ಯಾವಾಗ ನಾನು ಮಾಡ್ತಾರೆ ಅಂತ. ಎಲ್ಲರೂ ಬೆಂಗಳೂರು ಡೆಲ್ಲಿ ನೋಡೋರು, ಮ್ಯಾಗ ನೋಡೋರು. ಆದರೆ ಮಳೆ ಬರಲಿ ಅಂತ ಮುಗುಲು ನೋಡ್ತಕ್ಕಂಥದ್ದು ರೈತ ಮಾತ್ರ ಸ್ನೇಹಿತರು. ಆತ ತನಗೋಸ್ಕರ ನೋಡೋಂಗಿಲ್ಲ, ಇಡೀ ಭೂಮಿಗೆ ಮಳೆ ಬರಲಪ್ಪ ಅಂತ ಮ್ಯಾಗ ನೋಡ್ತಾನೆ. ಅದಕ್ಕೆ ರೈತರಲ್ಲಿ ನನ್ನ ವಿನಂತಿ ಒಂದೇ, ದಯವಿಟ್ಟು ಈ ಭಾಗದಲ್ಲಿ ರೈತಾಪಿ ಜನ ಭಾಳ, ದಯವಿಟ್ಟು ಆತ್ಮಹತ್ಯೆಗೆ ಗಳಿಸ್ಬೇಡ್ರಿ. ಈ ಥರ ಸಾಹಿತ್ಯವನ್ನು ಓದ್ರಿ, ಕೇಳ್ರಿ, ಖಂಡಿತ ಮಳೆ ಬರ್ತದೆ ಈ ವರ್ಷ. ಈ ಒಂದು ವರ್ಷ ಹೋಗೈತೆ ಅಂದರೆ ದೇವ್ರು ಅಷ್ಟು ಕಠಿಣ ಕಠೋರ ಅಲ್ಲ, ಈ ವರ್ಷ ಗ್ಯಾರಂಟಿ ಬರ್ತೈತೆ. ಪರೀಕ್ಷೆ ಮಾಡ್ತಾನೆ, ಕಷ್ಟಗಳು ಬಂದಷ್ಟೂ ನಮ್ಮನ್ನು ದೇವ್ರು ಪರೀಕ್ಷೆ ಮಾಡ್ತಾನೆ ಅಂತ ತಿಳ್ಕೊಳ್ರಿ ಸ್ನೇಹಿತರೆ. ಈಗ ಆರಾಮ್ ಹೈವೇದಾಗ ಗಾಡಿ ಹೊಡೆಯೋದು ಭಾಳ ಸುಲಭ ರೀ, ಸೀಯತ್ ಹೋಗತ್ತೆ ಗಾಡಿ. ಅದು ತೆಗ್ಗು ದಿನ್ನಿ ಇದ್ರೆ ಕಷ್ಟಪಟ್ಟು ಡ್ರೈವಿಂಗ್ ಕಲಿತಾರೆ ರೀ. ಗೇರ್ ಚೇಂಜ್ ಮಾಡೋದು ಕಲಿತೀವಿ, ಸ್ಟೇರಿಂಗ್ ಮಾಡೋದು ಕಲಿತೀವಿ, ಬ್ರೇಕ್ ಹಿಡಿಯೋದು ಕಲಿತೀವಿ. ಅಂದರೆ ಪರ್ಫೆಕ್ಟ್ ಆಗ್ತೀವಿ ಗಾಡಿ. ಹೈವೇದಾಗ ಯಾರು ಬೇಕಾದ್ರೆ ಗಾಡಿ ಹೊಡಿಬೋದು. ಏನು ಆರಾಮದೀನಿ ರೀ, ನೌಕರಿ ಐತಿ ಹೆಂಡ್ತಿದಳ ಮಕ್ಕಳದ್ರ, ಸೇಫ್ ಜೋನ್, ಐ ಆಮ್ ಸೇಫ್. ಅದು ಜೀವನ ಅಲ್ಲ, ಕಷ್ಟಗಳು ಬಂದ್ರೇ ನಿಜವಾದ ಜೀವನ. ಇದನ್ನು ತಿಳ್ಕೊಡ್ರಿ ಸ್ನೇಹಿತರೆ, ನಾವು ದೇಶದವ್ರು ತಿಳ್ಕೊಬೇಕಿದನ್ನು. ನಮಗೂ ಎಷ್ಟು ಕಷ್ಟ ಅದಾವ್ರಿ, ಇಲ್ಲಿ ನಿಂತು ನಗಿಸ್ತೀವಿ ಅಂದ್ರೆ ನಗಿಸ್ತೀವಿ ನಾವು. ಹೈದರಾಬಾದ್ ಮುಟ್ಟಬೇಕು ನಾವು ನಾಳೆ, ನಾಳೆ ಇಷ್ಟೊತ್ತಿನಾಗ ಹೈದರಾಬಾದ್ನಾಗ ಇರ್ಬೇಕು. ಇಲ್ಲಿಂದ ಜೇವರಿಗೆ ಹೋಗ್ಬೇಕು, ಜೇವರಿಗಿಂದ ಗುಲ್ಬರ್ಗಕ್ಕೆ ಹೋಗ್ಬೇಕು, ಗುಲ್ಬರ್ಗದಿಂದ ಹೈದರಾಬಾದ್ಗೆ ಹೋಗ್ಬೇಕು. ಎಷ್ಟು ಚಿಂತೆ ಅದಾವ. ಆದರೂ ಮತ್ತೆ ಇಷ್ಟು ಜನ ಹೈದರಾಬಾದ್ನಾಗ ಕಾಯ್ತಾರೆ, ಜೇವರಿಗೆ ಕಾಯ್ತಾರೆ ಅನ್ನೋ ಆ ಭರವಸೆಯಿಂದ ನಾವು ಓಡಾಡಕತ್ತೀವಿ ಸ್ನೇಹಿತರೆ. ಎಲ್ಲ ಕಲಾವಿದರು ಹಂಗೆ, ನೀವು ಕೂಡ ನಾಳೆ ದಿನ ಅನ್ನೋದು ಐತೆ ಅಂತೇಳಿ ಇವತ್ತು ನಗಬೇಕು, ಮತ್ತೆ ನಾಳೆ ನಗಬೇಕಪ್ಪ ಅಂತ ಹೇಳ್ಬೇಕು. ಹಿಂದಿನ ಕಾಲಕ್ಕೆಲ್ಲ ಎದ್ದು ಎದುರಿಗೆ ಬಂದುಗಳೇ ಎದ್ರ್ಯಾ ಅಂತ ಕೇಳ್ತಿದ್ರು. ಹೌದಾ? ಸಿಟಿಯಾಗಿ ಕೇಳಂಗಿಲ್ಲ ರೀ, ಸಿಟಿಯಾಗಿ ಎಲ್ಲ ಸೂಕ್ಷ್ಮ, ಯಾರೂ ಯಾರನ್ನೂ ಮಾತಾಡ್ಸಂಗಿಲ್ಲ. ನಮ್ಮಲ್ಲಿ ನೋಡ್ರಿ, ತಂಬಿ ಹಿಡ್ಕೊಂಡು ಹೊಂಟಂದ್ರೆ ಎಲ್ಲಿ ಹೊಂಟೆಪ್ಪ ಅಂತ ಯಾರೂ ಕೇಳಂಗಿಲ್ಲ. ತಂಬಿಗೆ ನೋಡಿದ್ರಂದ್ರೆ ಹೋಗಿ ಬರಪ್ಪ. ಅಲ್ಲಿ ನೋಡ್ರಿ, ಬಾತ್ರೂಮ್ಗೆ ಹೋಗ್ತೀನಿ ನಾನು. ನಾವು ಎದ್ದು ನಿಂತು ಸರ್ ಉಚ್ಚಿಗೆ ಹೋಗ್ತೀನಿ ರೀ ಅಂದ್ಬಿಡ್ತಿದ್ವಿ ಶಾಲೆಯಾಗ. ಈಗ ಅನ್ನಂಗಿಲ್ಲ ರೀ, ಸೂ ಸೂ ಮಾಡ್ತೀನಿ ಅನ್ಬೇಕಂತ. ಎಲ್ಲಿ ಭಾಷೆನೇ ಸೂ 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 ಸೂ, ಏನು ಶಬ್ದಗಳು ಅನ್ನಂಗಿಲ್ಲ ರೀ. ಪಾಯ್ಕನಿಗೆ ಹೋಗ್ತೀನಿ, ಜಮತಂಡಿಗೆ ಹೋಗ್ತೀನಿ, ಜರಿಗೆ ತೊಗೊಂಡು ಹೋಗ್ತೀನಿ. ಎಷ್ಟು ಕ್ಲಿಯರ್ ಐತೆ ರೀ ನಮ್ಮಲ್ಲಿ. ಈಗ ಸೂ ಸೂ ಬಾತ್ರೂಮ್, ಗೆಸ್ಟ್ ರೂಮ್, ರೆಸ್ಟ್ ರೂಮ್,
ಎಲ್ಲ ಇಂಗ್ಲೀಷ್ನಾಗ ಸೂಕ್ಷ್ಮ ಆಗಿಬಿಟ್ಟವ್ರಿ ಹುಡುಗರು. ಆಟ ಪಾಠ ಎಲ್ಲದ್ರಾಗೂ ಸೂಕ್ಷ್ಮ. ಆಟ ಅಂತೂ ಇಲ್ಲ ಇಲ್ಲ ಬಿಡ್ರಿ. ಆಟ ಆಡೋ ಹುಡ್ರು ನೋಡೇ ಇಲ್ಲ ನಾನು. ಕಬಡ್ಡಿ ಆಡೋ ಹುಡ್ರನ್ನ ಇಲ್ಲ ನೋಡ್ರಿ ನೀವು. ಹ್ಞೂ, ಎಲ್ಲವೂ ಕ್ರಿಕೆಟ್ ಟಿಂಗ್ 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 ಟಿಂಗ್. ಸುಮ್ಮ ಸುಮ್ಮನೆ ಏನಿರಂಗಿಲ್ಲ ಅಲ್ಲಿ, ಹಿಂಗೆ ಮಾಡ್ಕೊಂಡು ನಿಂತಿರ್ತಾರೆ ಟಿಂಗ್ ಟಿಂಗ್ ಟಿಂಗ್. ಹಿಂದೆ ನಿಂತು ನೋಡಿ ಇವನ ಸೈಕಲಿಗೆ ಹಾವು ಹೊಡೆಯಕತ್ತೆ ಅದ್ಬಿಟ್ಟು ಹುಡುಗ ಅಂತ ತಿಳ್ಕೊಬೇಕು. ಸುಮ್ಮ ಸುಮ್ಮನೆ ಒಂದು ಏನೋ ತೊಗೊಂತವ ಹಿಂಗೆ ತಿಕ್ಕಂತ ಟಿಂಕಂತ ಹಿಂಗೆ ಆಗ್ತಾವ. ಕ್ರಿಕೆಟ್ ಒಂದೇನ ಆಟ, ನಿಜವಾದ ದೇಶೀಯ ಆಟ ಅಂದರೆ ಕಬಡ್ಡಿ ಸ್ನೇಹಿತರೆ. ಇವರೆಲ್ಲ ಈ ಪವನ ಸುತ್ತ ಸಂಘದ ಹುಡುಗರು ನೋಡಿ ಭಾಳ ಸಂತೋಷ ಆತ. ಆ ಡ್ರೆಸ್ ಹಾಕ್ಕೊಂಡು ಕಬಡ್ಡಿ ಗಿಬ್ಬಡ್ಡಿ ಆಡಿದ್ರೆ ಅಂದ್ರೆ ಯೌವನದೊಳಗೆ ಕಬಡ್ಡಿ ಆಡ್ಬೇಕು ಸ್ನೇಹಿತರೆ. ಎಲ್ಲ ಮಾಂಸಖಂಡಗಳು ಬಲಿಷ್ಠ ಆಗೋದು ಕಬಡ್ಡಿ ಆಟ. ಕಬಡ್ಡಿ ಆಟದಾಗ ಯೋಗ ಐತೆ, ಅದಕ್ಕೆ ಕಬಡ್ಡಿ ಪುರಾತನ ಆಟ, ನಮ್ಮ ದೇಶೀಯ ಆಟ. ನೋಡ್ರಿ ಉಸಿರು ಬಿಗಿಡೋದೈತೆ ಕಬಡ್ಡಿಯಾಗ, ಕುಂಭಕ ರೇಚಕ ಪೂರಕ ಅಂತ ಐತಿ ಯೋಗದಾಗ. ಕಬಡ್ಡಿ 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 ಕಬಡ್ಡಿ. ಇಷ್ಟು ಆಯಸ್ಸು ಮುಂದಕ್ಕೆ ಹೋಗತ್ರಿ, ಎಷ್ಟು ಉಸಿರು ಬಿಗಿ ಹಿಡಿತಿರೋ ಅಷ್ಟು ಸೆಕೆಂಡ್ ಆಯಸ್ಸ. 17 ಸೆಕೆಂಡಿಂದ ಶುರು ಮಾಡಕಾಗ. ಇಷ್ಟು ಆಯಸ್ಸು ಮುಂದಕ್ಕೆ ಹೋತೀಗ ನಂದು. ಯಾ ಡಾಕ್ಟ್ರ್ ಬೇಕಿಲ್ಲ, ಯಮ ಧರ್ಮನೂ ಬೇಕಿಲ್ಲ, ಇದಕ್ಕೆ ಇಷ್ಟು ಗಳಿಸಿಕೊಂಡು ನಾನು. ಅದಕ್ಕೆ ಈ ಉಸಿರು ಬಿಗಿಡೋಕೆ ನಾವು ದಾಸ್ತ ದಾಸ್ತ ತೇಗ್ತಿರ್ತೀವಿ ಬಾಯಿಲೆ ಅದ್ರಾಗ. ಮತ್ತೆ ಎಷ್ಟು ಉಸಿರು ಹೊರಗೆ ಹಾಕ್ತಿರೋ ಅಷ್ಟು ಆಯಸ್ಸ ಕಮ್ಮಿ. ಅದಕ್ಕೆ ಸ್ಮೋಕಿಂಗ್ ಮಾಡಬೇಡ್ರಿ, ಸಿಗರೇಟ್ ಬಿಡಿ ಸೇದ ಬಿಡ್ರಿ ಅಂತ. ಯಾಕಂದ್ರೆ ಅದು ಎಳ್ಕೊಳ್ಳೋದು ಒಂದೇ ಸಲ ರೀ, ಬಿಡೋದು ಭಾಳ ಆಯ್ತು ನೋಡ್ರಿ. ಹೂ ಅಂತ ಹೇಳೋದು ಹತ್ತಷ್ಟೊತ್ತು ಆಯಸ್ಸು. ಒಬ್ಬ ಬೀಡಿ ಮಾರ್ತೀನಂತ ಹಳೆ ಜೋಕು, ನಾನು ಬೀಡಿ ಸೇದ್ರಿ ನಿಮಗೆ ಮುದುಕರಾಗೋದೇ ಇಲ್ಲ, ನನ್ನ ಬೀಡಿ ಸೇದ್ರಿ ನೀವು ಮುದುಕರಾಗೋದೇ ಇಲ್ಲ ಅಂತ ಪರಿಚಯ. ಎಲ್ಲರು ತಾರ್ರೆ, ನಂಗೊಂದು ಕಟ್ಟ ತಾನೆ, ಈಗ ಒಂದು ಕಟ್ಟ. ಎಲ್ಲರೂ ತೊಗೊಂಡು ಸೇದಕತ್ತೆ, ರಾತ್ರಿ ರೊಕ್ಕ ಎಣಿಸುವಂತ ತಂದೆ ಮಗ ಕುಂತಿರ, ಒಬ್ಬ ಮಗ ಇದ್ದ ಎಣಿಸುವ ಕೂತ, ಹುಡುಗ ಒಂದು ಬೀಡಿ ಹೆಚ್ಚಿದೆ. ಹೇಯ್ ಸೇದಬೇಡಂದು, ಯಪ್ಪ ನೀನು ಹೇಳ್ತಿಲ್ಲ ಬೀಡಿ ಸೇರಿ ಮುದುಕಾಗಲ್ಲ. ಓದ್ಸ ಹೇಳೋದು ಅರ್ಥ ಮಾಡ್ಕೆ, ಯಾಕೆ ಮುದುಕರಾಗಲ್ಲ ಅಂತ ಹೇಳ್ತಂದ್ರೆ ಹರಿಯದಾಗ ಸತ್ತು ಹೋಗ್ತಾರೆ, ಅದಕ್ಕೆ ಮುದುಕರಾಗಂಗಲ್ಲ ಸೇದ್ರೆ ಅನ್ನಕತ್ತೀನಿ. ನೋಡಿ ಮಗ್ಗ ಆದ್ರೆ ಹಂಗೆ ಹೇಳಿದೆ ಅವ. ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಉಸಿರು ಬಿಗಿ ಹಿಡಿಯೋದು ಕಲಿಬೇಕು. ಅದು ಕಬಡ್ಡಿ ಆಗೈತೆ, ಕಬಡ್ಡಿ ಕಬಡ್ಡಿ ನೋಡಿರಿ. ಕೈ ಕಬಡ್ಡಿ 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 ಮುಟ್ಟಾಕ, ಕಬಡ್ಡಿ 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 ಕಣ್ಣು ಉಸಿರು, ಕಬಡ್ಡಿ ಕಬಡ್ಡಿ ಕಾಲು, ಇಡೀ ಮ್ಯಾಲಿಂದ ಏನು ಮೆದುಳು ಮತ್ತು ದೇಹ, ಮೆಂಟಲ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಆಟ ಅಂದರೆ ಕಬಡ್ಡಿ ಅಂತೀರಿ. ಯಾವ ಯೌವನದಲ್ಲಿ ಬಾಲ್ಯದಲ್ಲಿ ಕಬಡ್ಡಿ ಆಡ್ತಾನೋ ಅವಾಗ ಅಸ್ತಮ ಬರಂಗಿಲ್ಲ ರೀ, ಕಫ ಕಟ್ಟೋ ಕಾಯಿಲೆ ಬರೋಂಗಿಲ್ಲ, ಶ್ವಾಸಕೋಶ ಕ್ಲೀನ್ ಆಗ್ತಾವಂತ. ಯಾಕಂದ್ರೆ ಉಸಿರಾಡ್ತೀನಿ ನೋಡಿ. ಇದನ್ನ ಏನು ಹೇಳಿಬಿಟ್ಟು ನಾನು, ಉಸಿರು ಎಷ್ಟು ಬಿಗಿ ಹಿಡಿತಿರೋ ನೀವು ಅಷ್ಟು ಆಯಸ್ಸು ವೃದ್ಧಿ ಆಕೈತೆ ಅಂತ ಹೇಳಿಬಿಟ್ಟು. 85 ವರ್ಷದ ಅಜ್ಜ ಕುಂತಿದ್ದ ಬಗಲಾಗ, ಇದು ಮೊಮ್ಮಗ ಆತು ನೋಡ್ತಾ ಅಜ್ಜ ನಡಿ ಮನೆಗೆ ಹೋಗೋಣ, ನಿನಗೆ 85 ವಯಸ್ಸು ಆಗ್ಯಾವ, ಉಸಿರು ಬಿಗಿ ಹಿಡಿಬೇಕಂತ. ಎಷ್ಟು ಉಸಿರು ಬಿಗಿ ಹಿಡಿದಂತ ಅಷ್ಟು ಆಯಸ್ಸು ಮುಂದಕ್ಕೆ ಹೋಗುತ್ತಂತ. ಅಜ್ಜ ಟೇಬಲ್ ಮ್ಯಾಕ್ ಕುಂದ್ರೆ ಉಸಿರು ಬಿಗಿ ಹಿಡಿ ಅಂತ. ಪಾಪ ಅದು ಅಜ್ಜ ಏನು ಗೊತ್ತಿರ, ಹೌದು ಅಂತ ಮಾತು. ಮ್ಯಾಕ್ ಕುಂತು ಟೊಬಿಗೆ ಗಿಪ್ಪಿ ತೆಗೆದಿಟ್ಟು ತಗ ಅಜ್ಜ ಉಸಿರು ತಗ ತಗೊಂಬಿಟ್ಟವ. ಇದು ಮೊಮ್ಮಗ ಮುಂದೆ ಕುಂತು 1, 2, 3, 4, 5, 8, 10, 12, 14, 16, 17 ಆತು. ಅಜ್ಜ ಬಿಡು ಬಿಡು ಉಸಿರು 20 ಆತು 20. ಅಜ್ಜ ಅಲ್ಲಿ ಬೆಟ್ಟ ಬಿಟ್ಟಾನ್ರಿ ಆಗಲೇ. ಆ ಊರ ಮಂದಿ ನನ್ನ ಮದ್ಯಾಕೆ ಬಂದಿದ್ರು, ನಮ್ಮ ಅಜ್ಜನ ಪ್ರಾಣ ತೆಗೆದ. ಅದಕ್ಕೆ ನಾ ಹೇಳಿನಂತಲ್ಲ, ಚಲೋ ಯೋಗ ಪಟುಗಳನ್ನ ಕೇಳಿ ಉಸಿರಿನ ಶ್ವಾಸ ನಿಶ್ವಾಸಗಳನ್ನ ಸ್ಟಡಿ ಮಾಡ್ರಿ ಸ್ನೇಹಿತರೆ. ಆ ಯೋಗ ಐತೆ ಅದ್ರಾಗ, ಎಲ್ಲ ಧರ್ಮದಲ್ಲಿಯೂ ಯೋಗ ಹೇಳುತ್ತದೆ. ಯಾವುದೇ ಧರ್ಮ ತಗೊಳ್ರಿ ನೀವು, ಮುಸ್ಲಿಮರು ವಜ್ರಾಸನದೊಳಗೆ ಕುಂತ ನಮಾಜ್ ಮಾಡ್ತಾರೆ, ಎಂಥ ಆಸನ ಕುಂದ್ರಾಗೆ ಸಾಧ್ಯ ಇಲ್ಲ, ಅದು ಮೊದಲಿಂದ ಪ್ರಾಕ್ಟೀಸ್ ಮಾಡ್ತಾರವ್ರು. ಕಾಲು ವಜ್ರಾಸನ ನಮಾಜ್ ಮಾಡೋದು ಕುಂದ್ರೆ ಕಾಲೊಳಗೆ ಕೊಡು ವಜ್ರಾಸನ, ಅದರಿಂದ ಸೊಂಟ ಗಟ್ಟಿ ಆಕತ್ತೆ, ಬೆನ್ನು ಹುರಿ ನೀರಕತ್ತೆ, ಸ್ಪೈನಲ್ ಕಾರ್ಡ್ ಏನು ಬೆನ್ನು ಹುರಿ ಕಾಯಿಲೆಗಳೆಲ್ಲ ದೂರ ಆಕಾವ. ಅದರಿಂದ ನಾವು ಎರಡೂ ಕೈ ಮುಗಿಯೋದು, ಎಷ್ಟು ಒತ್ತಿ ಮುಗಿಯೋದ್ರಿಂದ ದೇಹದ ಎಲ್ಲ ಮುದ್ರೆಗಳು ಜಾಗೃತ ಆಗ್ತವೆ, ಮೆದುಳಕ್ಕೆ ಫ್ರೆಶ್ ಆಕೈತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಐತೆ. ನಾವು ಸುಮ್ಮ ಸುಮ್ಮನೆ ಜಾತಿ ಸೊಲಗಿ ಬಡದಾಡಿ ಸಾಯ್ತಿರ್ತೀವಿ. ನಮ್ಮ ಬೀಚಿಯವ್ರ ಕಾಲಕ್ಕೆ 3 ಮಂದಿ ಮಾತಾಡ್ಕೊಂತ ಕುಂತಿದ್ರಂತ, ಇದಕ್ಕಿಂತ ಲಿಂಗಾಯತರ ವೇದನಿಂತ. ಒಗ್ಗಟ್ಟು ಅಂದರೆ ಲಿಂಗಾಯತರದ ಬೇರೆ ಮಂದಿ ಒಗ್ಗಟ್ಟು ಹೇಳಬಾಡ್ರಿ. ಎಂತೆಂಥ ಸಂಸ್ಥೆ ಅದಾವೆ ನಮ್ಮ KLE, ತರಳಬಾಳು, ಸುತ್ತೂರು, TME, ತೋಂಟದಾರ್ಯ, ಎಂತೆಂಥ ಸ್ವಾಮಿಗಳದಾರ, ಎಷ್ಟೆಷ್ಟು ರಾಜ್ಯಗಳು ವಿಧಾನಸೌಧ ತುಂಬ ಬರೀ ನಾವು ಲಿಂಗಾಯತರ ಮಂದಿ ಐತೆ ಅಷ್ಟೇ. ಯಾಕಲೇ ನನ್ನ ಹೆಸರಿನಾಗ 101 ಮಂದಿ ಅದಾರ ಅನ್ನಂತ. ಹಾಂ ನಿನ್ನ ಹೆಸರು ಏನಿಲ್ಲ, ನಿನ್ನ ಹೆಸರು 101 ಸ್ವಾಮಿ ಇರ್ತಾವ 101. ಬಗಲಾಗ ಮುಸ್ಲಿಂ ನಿಂತಿದ್ದೆ, ಏಯ್ ನಮ್ದಕ್ಕೆ ಹೆಸರಿನಾಗ 100 ಜನ ಇದ್ದಾರಪ್ಪ, ಬರೀ ನಿಂದೊಂದೇ ಅಲ್ಲ, ನಿನ್ನ ಹೆಸರೇನಲ್ಲ 100 ಭಾಷಾ, 100 ಜಿಲಾನಿ, 100 ಖಾನ್, 100 ಗಫೂರ್, 100 ಅಹ್ಮದ್, 100 ಹಸನ್, 100 ಜಾನ್. ಇವರಿಬ್ಬರೂ ಸೇರಿ ಬ್ರಾಹ್ಮಣರ ಓಣ್ಯಾಗ ಹೋದ್ರಿ. ಈ ಬ್ರಾಹ್ಮಣರ ಒಗ್ಗಟ್ಟಿಲ್ರಿ, ಏನು ಅವ್ರ ಹಿಂದೆ ಯಾರದಾರ, ನಡಿ ಕೇಳ ನಡಿ 100 ಜನ ನಡಿ ನಡಿ 101 ಹೋಗಣಂತ ಇಬ್ಬರು ಹೋದ್ರಿ ಬ್ರಾಹ್ಮಣರ ಓಣ್ಯಾಗ. ಬ್ರಾಹ್ಮಣರವ ಆಚಾರ ಬರೀ ಮೈಯಿಂದ ಜನಿವಾರದಿಂದ ಬೆನ್ ತುರಿಸಿಕೊಂತ ಕುಂತಿದ್ರು.
ನಿಜವಾದ ಸ್ವಾವಲಂಬಿಗಳು ಅಂದ್ರೆ ಬ್ರಾಹ್ಮಣರು. ಬೆನ್ನು ಕೆರೆಯಾಕ ಸಹಿತ ಅವ್ರು ಹೆಂಡ್ತಿನ ಕರೆಯಂಗಿಲ್ಲ, ತಮ್ಮ ಬೆನ್ನು ತಾವ ತುರ್ಸ್ಕೊಂತಿರ್ತಾರೆ. ಜನಿವಾರ ಬರೇ ಬ್ರಾಹ್ಮಣರು ಹಾಕಬೇಕಂತೀವಿ ತಿಳ್ಕೊಂಡಿದ್ರೆ ತಪ್ಪು ರೀ ಅದು. ಬೆನ್ನು ಯಾರ್ಯಾರಿಗೆ ತಿಂಡಾಕತ್ತೆ ಅವರೆಲ್ಲ ಜನಿವಾರಕ್ಕೆ ಹೋಗ್ಬೇಕು. ಈಗ ನೋಡು ಜನಿವಾರ ಹಾಕ್ಲಾರ್ದ ಮಂದಿ ಪಾಪ ಬೆನ್ನು ಕೆರೆದ್ರೆ ಈ ಗಚ್ಚಿನ ಗ್ವಾಡಿಗೆ ಹೋಗಿ ತಿಕ್ಕತಿರ್ತಾವ ಎಮ್ಮಿ ತಿಕ್ಕಿದಂಗೆ. ಹಾಂ, ಒಂದು ದಾರ ಹಾಕಿಕೊಳ್ರಿ, ಗಸ 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 ತಿಕ್ಕ ಕಲಾಸ ಮುಗಿದು ಹೋತು. ಸಬಕಾರ ಹಚ್ಕೊಳ್ರಿ ಬೆನ್ನಿಗೆ, ಯಾ ಬ್ರಷ್ ಬೇಡ ಏನು ಬೇಡ, ಎರಡು ಮೂರು ಸಲ ಹಿಂಗೆ ಜನಿವಾರ ಅಂದ್ಬಿಡ್ರಿ, ಬೆನ್ನು ಕ್ಲೀನು ಜನಿವಾರನೂ ಕ್ಲೀನು. ಹೌದಾ, ಸುಮ್ ಸುಮ್ಮನೆ ಹೋಗಿ ಜಾತಿ ಮಾಡೀವಿ ನಾವು. ಅವ್ರು ಪಾಪ ಬರೀ ಮೈನ್ ತುರ್ಸ್ಕೊಂಡು ಕೂತ್ರಿ, ಹೋಗಿ ನಿಂತ ಆಚಾರ್ಯ ನಮಸ್ಕಾರ ರೀ ನಮಸ್ಕಾರ. ಒಗ್ಗಟ್ಟು ಅನ್ಬೇಕು ಅಲ್ಲಿ ಹಿಂಗಾಯ್ತಿರ್ದ್ರಿ, ಇಲ್ಲರಿ ಮುಸ್ಲಿಮರು ಹೆಂಗೆ ನೋಡ್ರಿ, ಇವನ ಹೆಸರಿನಾಗ ನೂರ ಒಂದಿದ್ದಾರೆ, ನೂರೊಂದಯ್ಯ ಸ್ವಾಮಿ ಇವ ನೋಡ್ರಿ, ನೂರು ಭಾಷಾ. ನಿಮ್ಮ ಹೆಸರಿ, ನಿನ್ನ ಹೆಸರಲ್ಲೇ ನೂರೊಂದಯ್ಯ, ನಿನ್ನ ಹೆಸರು ನೂರು ಭಾಷಾ. ನನ್ನ ಹೆಸರಿನ ಗೊತ್ತಿಲ್ಲ ಏನ್ರಿ, ಅನಂತ ಕೋಟಿ ಪದ್ಮನಾಭಾಚಾರ್ಯ. ಹಾಂ, ಅದಕ್ಕೆ ಬೀಚಿ ಬರೀತಾರ ನಮ್ಮ ಗುರುಗಳು ಏನಂತ, ನೂರೊಂದಯ್ಯ ಸ್ವಾಮಿಯ ಒಗ್ಗಟ್ಟು ನೂರು ಭಾಷಾನ ದೈಹಿಕ ಬಲ, ಅನಂತ ಕೋಟಿ ಪದ್ಮನಾಭಾಚಾರ್ಯರ ಬುದ್ಧಿವಂತಿಕೆ ಸೇರಿದ್ರೆ ಈ ಸಮಾಜವನ್ನು ಅದ್ಭುತವಾಗಿ ಕಟ್ಟಬಹುದು, ಈ ದೇಶವನ್ನು ಮುನ್ನಡೆಸಬಹುದು. ಅದಕ್ಕೆ ಸ್ನೇಹಿತರೆ, ಮಕ್ಕಳಿಗೆ ಸರ್ವ ಧರ್ಮವನ್ನು ಬೋಧಿಸಬೇಕು. ಎಲ್ಲ ಧರ್ಮದವ್ರ ಜೊತೆ ಮಕ್ಕಳು ಒಡನಾಡಬೇಕು, ಯಾವ ಜಗಳ ತೋಟಿ ಬರಬಾರ್ದು. ಆನಂದ ಇರಬೇಕು ಅಂದರೆ ಅದಕ್ಕೆ ಇರತಕ್ಕಂಥ ಶಕ್ತಿ ಅಂದರೆ ಹಾಸ್ಯ. ಯಾನ ನಗ್ತಾನೋ ನಗಿಸ್ತಾನೋ ಅವನು ಬೇಕಾದ್ದು ಮಾಡಬಾರ್ದು. ನೋಡ್ರಿ ಇವತ್ತು ಎಲ್ಲ ಧರ್ಮದ ಜನ ಬಂದಿರಿ. ಹೌದಾ, ನಿಜವಾದ ಜಾತ್ಯತೀತ ಜನತಾ ಪಕ್ಷ ಅಂದ್ರೆ ನಮ್ಮದಾರಿ, ಎಲ್ಲ ಜಾತಿಯವ್ರನ್ನ ಸೇರಿಸ್ತೀವಿ ನಾವು. ಹಾಸ್ಯಕ್ಕೆ ಜಾತಿ ಭೇದ ಇಲ್ಲ, ಯಾರ್ಯಾರಿಗೆ ನಗಾಕ ಬರ್ತೈತೋ ಎಲ್ಲರೂ ಸೇರ್ತಾರೆ ರೀ, ಅವರೆಲ್ಲ ಒಂದೇ ಜಾತಿಯವರು. ಅದಕ್ಕೆ ನಗರಪ್ಪ, ನಕ್ಕಷ್ಟು ಆರೋಗ್ಯ ರೀ, ನಕ್ರ ಆಮ್ಲಜನಕ ಹೆಚ್ಚಿಗೆ ಬರ್ತೈತೆ ದೇಹಕ್ಕೆ, ದೇಹ ಗಟ್ಟಿ ಆಕತಿ. ನಮ್ಮ ಕಾಲಕ್ಕೆ ಶಾಲ್ಯಾಗ ಈಗ ಶಾಲ್ಯಾಗ ನಗುನೇ ಇಲ್ಲರಿ, ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ ಶಾಲೆ ನೋಡ್ರಿ ನೀವು, ಕೀಪ್ ಕ್ವೈಟ್ ಡೋಂಟ್ ಲಾಫ್ ಸಿಟ್ ಅಲರ್ಟ್ ಲುಕ್ ಎಟ್ ಮೀ ಮೇಡಮ್ನ ನೋಡ್ಬೇಕ್ರಿ. ನಮ್ಮ ಕಾಲಕ್ಕೆ ಮಾಸ್ತರ್ ಎಂದ್ರೆ ನಮ್ಮನ್ನು ನೋಡಂತ ಹೇಳಿದ ನೆನಪೇ ಇಲ್ಲರಿ ನಮಗೆ. ಅವನು ಪಾಡಿಗೆ ಅವ ಒದರ್ತಿದ್ದ, ನಮ್ಮ ಪಾಡಿಗೆ ನಾವು ಒದರ್ತಿದ್ವಿ. ಇದೇನು ಸಾಲೆ ಕೊಂಡವಾಡ್ರಲ್ಲಿ ಅಂತಿದ್ರಿ, ಕೇಳಿರಿ ನೀವು ಗಿಡದ ಕೆಳಗ್ರಿ ನಮ್ಮ ಸಾಲಿ. ಎಂಟು ಒಂಬತ್ತು ಹತ್ತನೇ ಕ್ಲಾಸಿಗೆ ರೂಮು, ನಾಲ್ಕು ಐದಾರಕ್ಕೆಲ್ಲ ಗಿಡದ ಕೆಳಗ ಹಿಂಗೆ ಸಾಲಿ ದುಂಡ್ ರೌಂಡ್ ಗಿಡ ಎಲ್ಲ ಕಡೆ ಗಿಡದ ನಾ ಗಿಡದ ಕೆಳಗೆ ಸಾಲಿ ಕ್ಲಾಸ್ ಇರುತ್ತೆ. ಅವ್ರಿಗೆಲ್ಲ ದೇವ್ರಿಗೆ ಒಂದೇ ಪ್ರಾರ್ಥನೆ ನಮ್ದು, ಏನು ತಂದೆಯೇ ಮಳೆ ಬರಲಿ. ಮಳೆ ಬಂತವ್ರು ಗಿಡದವ್ರನ್ನ ಮನೆಗೆ ಬಿಟ್ಬಿಡ್ತಿದ್ದಾರೆ. ಬೇಸಿಗೆ ಸಹಿತ ಮಳೆ ಬರಲಿ, ಚಳಿಗಾಲದ ಸಹಿತ ಮಳೆ ಬರಲಿ ಅಂತ ಬೇಡ್ಕೊತಿದ್ದೀವಿ ನಾವು. ಯಾಕಂದ್ರೆ ಸಾಲೆ ಅಷ್ಟು ಬೇಸರ ಆಗೋದು ನಮಗೆ. ಅಕ್ಕಡೆ ತಿರುಗಿ ಮಾಸ್ತರ್ ಬರೆಯೋದ್ರಾಗ ಎಂಟತ್ತು ಮಂದಿ ಎದ್ದು ಹೋಗಿಬಿಡೋದ್ರಿ, ಮತ್ತೆ ಎಂಟತ್ತು ಎಂಥ ಆನಂದ ರೀ ಶಾಲ್ಯಾಗ. ನಕ್ಕೊಂತ ಹೋಗಿದ್ದೀವಿ ಶಾಲೆಗೆ ಅಂದರೆ, ಯಾಕಂದ್ರೆ ಆಟ ಇತ್ತು, ಗೆಳೆಯನ್ನ ಚೇಡಿಸೋದಿತ್ತು, ಕಾಡೋದಿತ್ತು, ಬುತ್ತಿ ಹಂಚಿಕೊಂಡು ಉಣ್ತಿದ್ವಿ. ಪ್ರಶ್ನೆ ಕೂತ್ರನೂ ಹಂಗೆ ಕೊಡ್ತಿದ್ರಿ. ಏ ಈಗ ಹುಡುಗರಿಗೆ ಏನೇನೋ ಉತ್ತರ ಕೊಡೋಕೆ ಬರೋ, ಏನು ಕೇಳ್ತಾವೆ ಎದ್ದು ನಿಂತ್ಕೊಂಡು ಟಿಂಗ್ 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 ಹೇಳ್ತಾವೆ. ಹ್ಞೂ, ಶಿವಾಜಿ ಎಷ್ಟನೇ ಇಸ್ವಿಯಲ್ಲಿ ಸತ್ತರು, ಟಕ್ಕಂತ ಇಸ್ವಿ ಹೇಳ್ತಾವೆ. ಶಿವಾಜಿ ಸತ್ತ ಮೂರು ವರ್ಷದ ನಂತರ ಏನಾಯಿತು ಹಿಂಗೆಲ್ಲ ಕೇಳಿದ್ರೆ, ಈಗ ನೀವು ಇಸ್ವಿ ಟಕ ಟಕ ಟಕ್ ಹೇಳ್ತಾವೆ. ಅವಾಗ ಏನು ಅಗ್ದಿ ಸರಿ, 1947ರಲ್ಲಿ ಏನಾಯ್ತು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಶಬಾಶ್. ಈಗ ನೋಡ್ರು 1950ರಲ್ಲಿ ಏನಾಯಿತು, ಸ್ವಾತಂತ್ರ್ಯ ಸಿಕ್ಕ 3 ವರ್ಷ ಆಗಿತ್ತು ರೀ, ಅಗ್ದಿ ಸಲೀಸುತ್ತರಿ. ಏನು ಬೇರೆ ಯೋಚನೆ, ನಂಬರ್ 1 ಆಗುವುದು ಹೇಗೆ ಅಂತ ಕೇಳಿದ್ರು ಮಾಸ್ತರ್. ತಕ್ಕಂತಿದ್ದೆ ಅಂತ ಒಂದು ಹುಡುಗ, ರ್ಯಾಂಕ್ ಸ್ಟೂಡೆಂಟ್ ಅವ. ನಂಬರ್ 1 ಆಗಬೇಕಾದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು ಸರ್, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ರೋಡ್ ಕಾಂಟ್ರಾಕ್ಟ್ ಹಿಡಿಬೇಕು. ಇಂಜಿನಿಯರ್ ಆದರೆ ನಂಬರ್ 1 ಆಗ್ತೀನಿ ಸರ್. ಇನ್ನೊಬ್ಬ ಫಿಲ್ಮ್ ಸೇರ್ಬೇಕು ಸರ್, ಫಿಲ್ಮ್ನಲ್ಲಿ ನಂಬರ್ 1 ಸ್ಟಾರ್ ಆಗ್ತೀವಿ ಸರ್. ಸರ್ ರಾಜಕಾರಣಕ್ಕೆ ಹೋಗ್ಬೇಕು ಸರ್, ನಂಬರ್ 1 ಮಂತ್ರಿ ಆಗ್ತೀವಿ. ಎಲ್ಲರೂ ನಂಬರ್ 1 ಆಗೋದು ಅಂತ ಹೇಳಿದ್ರು. ಗುರುಲಿಂಗ ಸುಮ್ಮನೆ ಕುಂತುಬಿಟ್ಟಿದ್ದ. ಲೇ ಇವ್ರು ಹೇಳಿದ್ದಾರೆ ಕೇಳಿ, ನೀ ಹೇಳಲಿ ನಂಬರ್ 1 ಆಗ್ಬೇಕಂದ್ರೆ ಏನು ಮಾಡ್ಬೇಕು ಗುರುಲಿಂಗ, ಚಂದ ನೀರು ಕುಡಿಬೇಕ್ರಿ ಅಂದವ. ಅರ್ಥ ಆತಿಲ್ಲ, ನಂಬರ್ 1 ಆಗ್ಬೇಕಾದ್ರೆ ಚಲೋ ಹೊತ್ತಿನ ನೀರು ಕುಡಿಬೇಕು ಅಂದ್ರೆ ನಂಬರ್ 1 ಕರೆಕ್ಟ್ ಆಗ್ತಾವ. ಅದು ಉತ್ತರನ ಮಾಸ್ತರ್ ಹಣಿ 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 ಪಡ್ಕೊತಿದ್ದೀವಿ, ಎಂಥ ಉತ್ತರ ಕೊಡ್ತೀಯಲ್ಲಿ ನೀನು. ಕರೆಂಟ್ ವೈರ್ ಯಾಕೆ ಮ್ಯಾಕ್ ಕಟ್ತಾರ, ಹೈ ವೋಲ್ಟೇಜ್ ಇರ್ತ ಸರ. ಏನು 800-900 ಮೆಗಾವ್ಯಾಟ್ ವೋಲ್ಟೇಜ್ ಇರುತ್ತೆ, ಮುಟ್ಟಿದ್ರೆ ಸಾಕು ರಕ್ತ ಹೀರ್ಕೊತೈತೆ, ಅದಕ್ಕೆ ಮ್ಯಾಕ್ ಕಟ್ತಾರೆ ರೀ ಎಲ್ಲರೂ. ಅದೇ ಕರೆಕ್ಟ್ ಆನ್ಸರ್ ಸರ್. ಶಬಾಯ್ ಶಬಾಯ್ ಗುರುಲಿಂಗ, ನೀ ಹೇಳಲೇ ಕೆಳಕ್ಕೆ ಕಟ್ಟಿದ್ರೆ ಹೆಣ್ಮಕ್ಳು ಬಟ್ಟೆ ಒಣ ಹಾಕ್ತಾರೆ ಅದ್ರ ಮೇಲೆ, ಅದಕ್ಕೆ ಮ್ಯಾಕ್ ಕಟ್ಟ. ಹೌದಾ, ಇದು ಲೋಕಾನುಭವ ಇವೊಂದು ನೋಡ್ತಾರೆ. ಅದಕ್ಕೆ ಮಕ್ಕಳನ್ನ ಎಲ್ಲರ ಮನೆಗಳಿಗೆ ಕಳಿಸ್ಬೇಕ್ರಿ, ನೀವೆಲ್ಲರ ಮನೆಗೆ ಹೋಗ್ಬೇಕು. ಈಗೇನು ಯಾರೋ ಮನೆಗೆ ಬರೋಂಗಿಲ್ಲರಿ, ಯಾರ ಮನೆಗೆ ಹೋಗಲಿ, ಸೀರಿಯಲ್ಲು ವಾಟ್ಸಪ್ಪು ಫೋನು, ಒಬ್ಬರು ಮನೆಗೆ ಒಬ್ರು ಹೋಗಂಗಿಲ್ಲ, ಬನ್ನಿ ಕೊಡೋಂಗಿಲ್ಲ, ಎಳ್ಳು ಬೆಲ್ಲ ಕುಸರಳು ಕೊಡೋಂಗಿಲ್ಲ, ಮಾತಾಡ್ಸಂಗಿಲ್ಲ, ಪತ್ರ ಹಾಕಂಗಿಲ್ಲ, ಎಲ್ಲ ಮೆಸೇಜಿನಾಗ ಎಲ್ಲ ಮಾತಿನಾಗ ಮುಗಿಸ್ಬಿಡ್ತಾರೆ.
ಲಗ್ನಪತ್ರ ನೋಡ್ರಿ, ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ. ಹೆಸರು ನೆನಪಾಗಂಗಿಲ್ಲ ಅವ್ರು, ಹೆಸರು ನೆನಪಾಗಲಾರ್ದಕ್ಕೆ ಇವೆಲ್ಲ ಟೆಕ್ನಿಕ್ ರೀ. ಹಾಂ, ಅವಾಗ ಬರೆದು ಬಿಡ್ತೀವ್ರಿ, ವಿಶ್ವನಾಥ್ ಜಿದ್ದಿ ಬಾಗಿಲು ರೋಣ ಅಂತ ಬರೆದು ಕೊಡೋರು. ಈಗ ನಿಮ್ಮ ಹೆಸರು ನಮ್ಮ ಮನದಲ್ಲಿ, ಎದ್ರ ಕಂಡ ಡ್ರಗ್ ಗಾಡಿಯಿಂದ ಇರ್ತದೆ. ಹಾಂ ತೋಣ, ನಿಮ್ಮ ಹೆಸರು ನಮ್ಮ ಮನದಲ್ಲಿ ಆಯ್ತು ನಡ, ನಾನು ಬಂದು ಉಂಡಂಗ ಅಂತ ತಿಳ್ಕೊಂತೀನಳ ಮನ್ಯಾಗ ಅಂತ. ಒಂದು ಹೆಸರು ಬೇಕಾದ್ರೆ ಅಕ್ಷರ ಮರೆತು ಬಿಟ್ಟಾರ್ರಿ, ಎಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟತಿ. ಎದ್ರ ಬಿಟ್ಟಾದ್ರೆ ಮಾತಾಡ್ಸೋದು ಆರ್ಟಿಫಿಷಿಯಲ್ಲು. ಹಾಂ, ಕೈ ಸುಮ್ಮನೆ ಗುಲಾಬ್ ಬರ್ಬೇಕ್ರಿ, ಸತ್ತು ನಿಮ್ಮ ನೋಡಿ ಭಾಳ ಸಂತೋಷ ಆತ್ರಿ ಅಂತ. ಮಕ ಸಿಮಣ್ಣಿ ಕುಡ್ದಂಗೆ ಮಾಡಿರ್ತವ್ರಿ, ಬಾಯಲ್ಲಿ ನಿಮ್ಮ ನೋಡಿ ಭಾಳ ಸಂತೋಷ ಆತ್ರಿ ಅಂತ. ಮಾತಿನಲ್ಲಿ ಕೃತಕತೆ ಹೆಂಗಿತ್ತು ಸ್ನೇಹಿತರೆ? ಒಂದು ಕಾಲ ಬನ್ನಿ ಕೊಡೋ ಹಬ್ಬ ಎಷ್ಟು ಚಂದಿತ್ತು. ಹಾಂ, ವೈರಿಗಳನ್ನು ದೂರ ಮಾಡ್ತಿತ್ತು ಬನ್ನಿ ಕೊಡೋದು. ಎಷ್ಟೋ ದಿವಸ ದ್ವೇಷ ಇರೋರು ಬನ್ನಿ ಕೊಟ್ಟು ಸ್ನೇಹಿತರ, ಈಗ ಬನ್ನಿ ಕೊಡೋದು ಗೊತ್ತಿಲ್ಲ. ಬನ್ನಿಗೆ ಏನು, ಅಯ್ಯೋ ಅದೇನೋ ತೊಪ್ಪಲ ಕೊಡ್ತಾರೆ, ಏನೋ ಎಲೆ ಎಲೆ ಇರ್ತಲ್ಲ ಮಾತು ಕೊಡ್ತಾರೆ ಮಕ್ಕಳು. ಈಗಿನ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಮಕ್ಕಳದಂತೂ ದೊಡ್ಡ ಪರಿಸ್ಥಿತಿ ಐತ್ರಿ. ಈಗ ಅವಕ್ಕೆ ಏನು ಹಬ್ಬ ಗೊತ್ತಿಲ್ಲ, ಹುಣ್ಣಿ ಗೊತ್ತಿಲ್ಲ, ಎಲ್ಲದಕ್ಕೂ ಇಂಗ್ಲೀಷ್ ಹೆಸರು ಅಂತ. ಎಲಿಫೆಂಟ್ ನೋಸ್ ಗಾರ್ಡ್ ಅಂತಾರೆ, ಯಾವುದು ಗಣಪ್ಪ, ಎಲಿಫೆಂಟ್ ನೋಸ್ ಗಾರ್ಡ್. ಹಾಂ, ಎಲಿಫೆಂಟ್ ನೋಸ್ ಗಾರ್ಡ್, ಪಿಕಾಕ್ ಗಾರ್ಡ್ ಸುಬ್ರಹ್ಮಣ್ಯ ನವಿಲು ಇರ್ತದಲ್ಲ, ಮಂಕಿ ಗಾರ್ಡ್ ಅಂತ ಆಂಜನೇಯ ಹನುಮಪ್ಪ, ಮಂಕಿ ಗಾರ್ಡ್ ಅಂತ ಅವ್ನು ಕೇಳಿಸಿಕೊಂಡ್ರೆ ಗತಿ ಏನ್ರಿ? ಹಾಂ, ಒಂದು ಊರಾಗ ಒಬ್ಬ ಗೌಡ್ರ ಇದ್ರೆ ಅಂತ ರೀ, ಅವ್ರಿಗೆ ಇದ್ದಕ್ಕಿದ್ದಂತೆ ನಾನಾ ದೇವ್ರು ಅನಿಸ್ಬಿಡ್ತೀವಿ ಅಂತ. ಊರಾಗ ಒಂದು ಹನುಮನ್ ದೇವ್ರ ಗುಡಿ, ಲೇ ಹನುಮನ್ ದೇವ್ರಿಗೆ ಯಾಕೆ ಕೈ ಮುಗಿತಿರ್ಲೇ, ನನಗೆ ಕೈ ಮುಗಿಬೇಕು. ಹನುಮನ್ ದೇವ್ರ ಗುಡಿ ಕಟ್ಟಿ ಕೂತ್ಬಿಡ್ತಾರ ಅವ್ರು, ಯಾವನ್ನ ಹನುಮನ್ ದೇವ್ರ ಗುಡಿ ಕೈ ಮುಗಿದ್ರೆ ಏಯ್ ಹ್ಞೂ ಅನ್ನು. ಎಲ್ಲರೂ ಗೌಡ್ರಿಗೆ ಹಂಚಿಕೊಂಡ್ಬಿಟ್ರು, ನಮಸ್ಕಾರ ಮಾಡೋದ, ನಮಸ್ಕಾರ ಮಾಡೋದು. ಯಾರ ಒಬ್ರು ಏನು ಮಾಡ್ಬೇಕಪ್ಪ ಹಿಂಗಾದ್ರೆ, ಗೌಡ್ರದ್ದು ಭಾಳ ಆತಲ್ಲ, ಏನಿದು ಹಿಂಗಾದ್ರೆ ಹೆಂಗೆ ಗತಿ ಅಂತೇಳಿ ಗೌಡ್ರ ಕಡೆ ಯಾವಾಗೋ ಒಂದು ಬಿಡಿ ಸೇದ ಮುಂದೆ ಒಬ್ಬ ಏನು ಮಾಡಿಬಿಟ್ಟ, ಹನುಮಂತರ ನಮಸ್ಕಾರ ಮಾಡಿಬಿಟ್ಟೆ ಹಿಂಗೆ. ಗೌಡ್ರ ಬರಲಿ, ಯಾರು ನಮಸ್ಕಾರ ಮಾಡ, ಹನುಮ ಕಲ್ಲೋಗಿ ನನ್ನ ಎದುರಿಗೆ ಒಂದು ಹನುಮಂತವ್ರಿಗೆ, ಬೇಡ್ರಿ ಗೌಡ್ರ ಬೇಡ್ರಿ ತಪ್ಪಾಗೈತೆ, ನಾನು ಕಲ್ ಕಲ್ಲೋಗಿ ಇಲ್ಲಿ ನಾನು ಮುಂದೆ ಕುಂತೀನಿ ನಿಮ್ಮ ಬೇಡಿಕೆಗಳ ನಡಿ ಈಡೇರ್ಸೋ ಗೌಡ, ನೀ ಹನುಮಂತವ್ರಿಗೆ ಕೈ ಮುಗಿತೆ ಕಲ್ಲೋಗಿ ಒಂದು ಯಪ್ಪ ಅಂತ ಕಲ್ಲು ತೊಗೊಂಡು ಹನುಮಂತರಿಗೆ ಹೋಗ್ಯಾಕೆ ಮನಸ್ಸಿಲ್ಲ. ಅತ್ತಾಗಿತ್ತಾಗ ನೋಡಿ ಹಿಂಗೆ ಒಗೆ ಒಗೆ ಅನ್ನೋದಾಗ ಅವ್ರು ಗೌಡ್ರು ಹಿಂಗೆ ಬೀಡಿಸೋದಕ್ಕೆ ಮತ್ತೆ ಗೋಣಮೆ ಆಗೈತಿದ್ರು. ಅವಾಗ ಪಟಕ್ಕನ ಮೂಲಿಗೆ ಒಗದು, ಒಗದು ನೋಡ್ರಿ ಗೌಡ್ರ ನಾ ಬರ್ತೀನಿ ರೀ ಅಂತ ಹೊಂಟುಬಿಟ್ಟ. ರಾತ್ರಿ ಕನಸಿನಾಗ ಹನುಮಪ್ಪ ಏನಲೇ ಕಲ್ಲೋಗಿ ಹೆಂಗ ಅದೇನು ನನಗೆ ಯಪ್ಪ ಇಲ್ಲೋ ತಂದೆ ಗೌಡ್ರಿಗೆ ಅಂಜಿ ನಾನು ಮೂರ್ತಿಗೆ ಹೋಗೋದಿಲ್ಲ ಮೂಲಿಗೆ ಹೋಗಿದ್ದೀನಿ ಮೂಲ್ಯಾಗ, ನಾನು ಗೌಡ್ರಿಗೆ ಅಂಜಿ ಮೂಲ್ಯಾಗ ಕುಂತಿದ್ದೆ ಅನ್ನಂತವ ಹನುಮಪ್ಪ. ನೀ ಮೂರ್ತಿಗೆ ಹೋಗೋದ್ರೆ ಉಳ್ಕೊಂತಿದ್ದಿ, ಮೂಲಿಗೆ ಹೋಗೋದ ತಪ್ಪಣ್ಣ, ನಾನು ಅಲ್ಲೇ ಕುಂತೀನಿ ಮೂಲ್ಯಾಗ. ಹಳ್ಳಿ ಒಳಗಿನ ಹಾಸ್ಯ ಎಷ್ಟು ಚಂದ್ರಿ, ಸುಳ್ಳು ಕರೆವು. ಆದ್ರೆ ಒಂದು ಕತೆ ಕಟ್ಟುತ್ತದ್ರ ಜನ, ಈಗ ಕತೆನೂ ಕಟ್ಟಾಕ ಬರಂಗಿಲ್ಲ, ಹೇಳಕ್ಕೂ ಬರಂಗಿಲ್ಲ, ಜನ ಮಾತಾ ಇಲ್ರಿ. ಈಗ ನೋಡ್ರಿ ಏನಾಗ ಕೇಳ್ರಿ, ಸುಮ್ಮನೆ ಅಂದ್ರೆ ತೊಗೊಂಡ್ರಿ ನೀವು. ಅಂಕಲಿ ನಮಸ್ಕಾರ ಮಾಡ, ನಮಸ್ತೆ ಅಂಕಲ್. ಪಟ 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 ಮಾತಾಡಂಥ ಮಕ್ಕಳಿಲ್ಲ, ಹೊರಗಿನಿಂದ ಬಂದು ಪಟ 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 ಮಕ್ಕ ಶಾಲೆಯಾಗ ಏನು ನಡೀತು ಅಂತ ಹೇಳಿದಿಲ್ಲ. ನಾವು ಶಾಲೆ ಮಾಸ್ತರ್ ಹೆಂಗೆ ಮಾಡ್ತಾನೆ ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದೀವಿ ರೀ ಮನ್ಯಾಗ, ಅದ ದೊಡ್ಡ ಆನಂದ ತಂದೆ ತಾಯಿಯಂದರಿಗೆ. ಶಾಲೆಯಾಗ ಕಲ್ತದ್ದೆಲ್ಲ ಬಂದು ಹೇಳ್ತಿದ್ವಿ, ಯಾವ ಹುಡುಗ್ರು ನೋಡು ಕನ್ನಡ ಮೀಡಿಯಮ್ಮು ಸರ್ಕಾರಿ ಶಾಲೆಗೆ ಯಾಕೆ ಓದ್ಬೇಕು ನಾನು ಅಂತೀನಂದ್ರೆ, ಇವತ್ತಿಗೂ ಕನ್ನಡ ಪಾಠದಲ್ಲಿ ಮಳೆರಾಯನ ಕರೆಯುವಂಥ ಹಾಡದವ, ಹುಯ್ಯೋ ಹುಯ್ಯೋ ಮಳೆರಾಯ, ಬಾರೋ ಬಾರೋ ಮಳೆರಾಯ, ಭೂಮಿಗೆ ಹಸಿರ ತಾರೋ ಮಳೆರಾಯ, ಈ ಥರ ಹಾಡದವ್ರಿ. ಯಾಕಂದ್ರೆ ಕೃಷಿ ಪ್ರಧಾನವಾದಂಥ ದೇಶ ಇದು, ಇಂಗ್ಲೀಷ್ ಮೀಡಿಯಮ್ನಾಗ ಏನು ಹಾಡೈತೆ ಓದಿರಿಲ್ಲವ ರೀ, ಏನ್ರಿ ಏನ್ಗೋ ಅವೇ ನೋಡ್ರಿ ಐತಿ ಇಂಗ್ಲೀಷ್ ಮೀಡಿಯಮ್ ರೀ, ಏನ್ರಿ ಏನ್ಗೋ ಅವೇ ಕಮ್ ಅನದರ್ ಡೇ ಬಿಕಾಸ್ ಲಿಟ್ಲ್ ಜಾನಿ ವಾಂಟ್ಸ್ ಟು ಪ್ಲೇ ಅಂತ. ಅವ ಜಾನಿ ಅನ್ನವ ಆಡಕ್ಕೆ ಮಳೆನ ಹಾಳಾಗಿ ಹೋಗ್ಬೇಕಂತ್ರಿ, ಹಿಂಗಾಗೆ ಮಳೆ ಇಂಗ್ಲೀಷ್ ಮೀಡಿಯಮ್ ಸಲುವಾಗಿ ಹೋಗಿಬಿಟ್ಟತ್ರಿ, ಅದು ಮಳೆನೇ ಇಲ್ಲ. ಅದಕ್ಕೆ ಮತ್ತೆ ಕನ್ನಡ ಹಾಡು ಹಾಡಿ ಬಾರೋ ಬಾರೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಹಾಡಬೇಕಾಗೈತೆ ಸ್ನೇಹಿತರೆ ನಾವು. ಅದಕ್ಕೆ ದಯವಿಟ್ಟು ಮಕ್ಕಳನ್ನು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿಸ್ರಿ, ಮಕ್ಕಳಿಗೆ ಧೈರ್ಯ ಬರ್ತೈತ್ರಿ, ಮಕ್ಕಳಿಗೆ ಹಾಸ್ಯ ಪ್ರಜ್ಞೆ ಕಲಿತಾವ ಮಕ್ಕಳು, ಎಲ್ಲರನ್ನು ಗೌರವಿಸೋದು ಕಲಿತಾವ. ಮಾತಿಗೆ ಮಾತು ಉತ್ತರ ಕೊಡೋಕೆ ಬರೀ ಹೆಸರಿಗೆ ಕೇಳಿದ್ರೆ ಹೇಳಕ್ಕೆ ಬರೋಂಗಿಲ್ಲ ನೋಡ್ರಿಗಿನ, ಮಾತಿಗೆ ಮಾತು ಉತ್ತರ ಏನು ಕೊಡ್ತಾರೆ? ಶಾಲೆ ಕಾಂಪಿಟೇಷನ್ ಮಾಡ್ತಿದ್ರಿ ನಮ್ಗೆ, ಒಂದು ದೊಡ್ಡ ಬೂಂದೆ ಒಂದು ಸಣ್ಣ ಬೂಂದೆ ತಟ್ಟಾಗಿಟ್ಟು ಯಾವ ತೊಗೊಂತಿದ್ರು ಅಂಥೇಳಿ, ರ್ಯಾಂಕ್ ಮುಂದೆ ಸಣ್ಣ ಸಿದ್ಲಿಂಗ್ ಗುರುಲಿಂಗಿನ ಮುಂದೆ ಇಟ್ರು, ದೊಡ್ಡ ಬೂಂದೆ ಸಣ್ಣ ಬೂಂದೆ, ಗುರುಲಿಂಗ್ ಗಬಕ್ಕನ ದೊಡ್ಡ ಬೂಂದೆ ತೊಗೊಂಬಿಟ್ರು ಸಂತೋಷ ಅಂತೇಳಿ. ರ್ಯಾಂಕ್ ಸ್ಟೂಡೆಂಟ್ ರೀ, ಎಷ್ಟು ಚೀಪ್ ಮೆಂಟ್ಯಾಲಿಟಿ ಗುರುಲಿಂಗ, ನಿಂದು ದೊಡ್ಡ ಬೂಂದೆ ತೊಗೊಂಡು ನೀನಾಗಿದ್ರೆ ಯಾವ ತೊಗೊತಿದ್ದೆ, ಸಣ್ಣ ತೊಗೊತಿದ್ದೆ ನಾನು, ಮತ್ತು ಈಗೂ ನಿಂಗೆ ಸಣ್ಣದಾಗಿತ್ತಿಲ್ಲ ತಗೋ ನೋಡ್ರಿ ಹೆಂಗಾಯ್ತು ಉತ್ತರ. ಹೌದಾ? ಇವು ಶಾಲೆ ತಲೆ ವಿದ್ಯೆ ಹತ್ತಿರಂಗಿಲ್ಲ ರೀ, ಅವು ಭಾರಿ ಇರ್ತಾವ್ರು ಹುಡುಗರು. ಇವು ರ್ಯಾಂಕ್ ಬರೋ ಪಾಪ ಅದೇ ನೋಡ್ಕೊಂತ ಕುಂತಿರ್ತಾವೆ ಇವು, ಆದರೆ ವಿದ್ಯೆ ಹತ್ತಲಾರದು ಬೇರೆ ಎಲ್ಲ ನೋಡ್ತಿರ್ತಾವ್ರಿ.
ಒಂದು ಇಂಗ್ಲೀಷ್ ಮೀಡಿಯಂ ಮಗ ಒಂದು ಕನ್ನಡ ಮೀಡಿಯಂ ಮಗನ ಓದಿಸ್ತಿದ್ಲು ತಾಯಿ. ಇವ ಇಂಗ್ಲೀಷ್ ಮೀಡಿಯಂ ಮಗ ಏನು ಕೇಳ್ತಾನದ ಪುತ್ರ ಹೇಳ್ತತ್ರಿ, ಏಯ್ ಆ ಹುಡ್ರ ಮೇಲೆ ಕ್ಯಾಮ್ರಾ ಮಾಡಬೇಡ್ರಿ, ಇದೇ ಮಾಡ್ತಾವ ಓಸಸ್ ಎದ್ ನಿಂತು. ಏನು ಕೇಳ್ತಿ ಅದು ಹೇಳದ ಹುಡುಗ. 1957 ಏನು ಕಂದ, ಸಿಪಾಯಿ ದಂಗೆ ಮಮ್ಮಿ. 1947 ನಾ ಫ್ರೀಡಮ್ ಸಿಕ್ತು ಮಮ್ಮಿ, ಇಂಡಿಪೆಂಡೆನ್ಸ್ ಡೇ ಮಮ್ಮಿ. ಎಷ್ಟೊತ್ತಿನಲ್ಲಿ ಸಿಕ್ತು, 12 o'clock ಮಮ್ಮಿ ರಾತ್ರಿ. ನೋಡ್ರ ಅಷ್ಟು ಗೊತ್ತಿತ್ತ ಹುಡುಗ. 12 ನಮ್ಮ ಮಾಸ್ಟರ್ ಹಿರಣ್ಯ ಭಾಳ ಚಂದ ಹೇಳ್ತಾರೆ, ಸ್ವಾತಂತ್ರ್ಯ ಸಿಕ್ಕದ ಭಾಳ ಜನರಿಗೆ ಗೊತ್ತಿಲ್ಲ ನಮ್ಮಲ್ಲಿ, ಯಾಕಂದ್ರೆ 12 o'clock ಸಿಕ್ಕತ್ತದ. ಅವಾಗ ಎಷ್ಟು ಜನ ಮಲಗಿದ್ರು, ಮಕ್ಕೊಂಡವ್ರು ಭಾಳ ನೋಡ್ರಿ, ಅವಾಗ ಲೈಟ್ ಇದ್ದಿಲ್ಲ, ಪೈಟ್ ಇದ್ದಿಲ್ಲ. ಹೀಗಾಗಿ ಅವ್ರು ಅಪರಾತ್ರಿಯಾಗ 12 o'clock ಯಾರು ಎದ್ದಿರ್ತಾರೆ ರೀ, ಎಲ್ಲರಿಗೂ ಬೇಸರದವರೇ ಎದ್ದಿರ್ತಾರೆ. ಅವಾಗ ಅವ್ರ ಕೈಯಾಗಿ ಇವ್ರು ಏನೋ ಕೊಟ್ಟರು, ಅವ್ರು ಏನೋ ಇಸ್ಕೊಂಡ್ರು, ಅದನ್ನು ಸ್ವಾತಂತ್ರ್ಯ ಅಂದಿವಿ, ಇಷ್ಟು ವರ್ಷ ನಡೆದೈತೆ ಅಂತ ಹೇಳ್ತಾರೆ. ಕರೆವ ಇದ್ದದು ಎಸ್ರವ್ರ ಕೈಯಾಗ ಕೊಟ್ಟಿದ್ರೆ ನಮ್ಮ ದೇಶ ಹಿಂಗೆ ಆಗ್ತಿದ್ದಿಲ್ಲ, ಯಾವೋ ಅಡ್ಡಾಡೋರ ಕೈಯಾಗ ಕೊಟ್ಟು ಹೋಗಿಬಿಟ್ಟಾರ ಅವರು ರಾತ್ರಿ 12. ಅದಕ್ಕೆ ಹಿಂಗಾಗಿ ಈಗಲೂ ಸಹಿತ ರಾತ್ರಿ 12 ಚುರುಕಕ್ಕವ್ರಿ ಎಲ್ಲ ಊರು, ಹಗಲು ಸುಮ್ಮನೆ ಇರ್ತಾವ ಕತ್ಲಾಗಿಂದ ಬೆಳಕು ರೀ. ಇವು ಇಂಗ್ಲೀಷ್ ಮೀಡಿಯಂ ಹುಡ್ರು 8 ಉಂಡು ಮಕ್ಕೊಂಬಿಡ್ತಾವ ಮುಂಜಾನೆ ಸಿಗ್ಲಿ. ಆದ್ರೆ ಇವು ಕನ್ನಡ ಮೀಡಿಯಂ ಓದಿದ್ವು ರಾತ್ರಿ 12 ಮತ್ತು ಬಸ್ ಸ್ಟ್ಯಾಂಡಾಗ ಇರ್ತಾವ. ಯಾರು ಯಾರ ಜೊತೆ ಎಲ್ಲಿಗೆ ಹೋದರು, ಯಾರು ಯಾರನ್ನ ಕರ್ಕೊಂಡು ಊರಿಗೆ ಬಂದರು, ಇವೆಲ್ಲ ವಿಚಾರ. ಹಾಂ, ಯಾರು ಯಾರು ಕೂಡ ಹೋಗ್ಬೇಕಂತ ಮಾಡ್ಯಾರಂತ ಸಹಿತ ಹೇಳ್ತಾವ್ರೆ ಅವು. ಹ್ಞೂ, ಬಹಳ ವಿದ್ಯೆ. ಅದಕ್ಕೆ ಇವು ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಂ ಎರಡು ಮಕ್ಕಳ ಮುಂದೆ ಕೂಡ್ಸ್ಕೊಂಡು ಪಾಠ ಹೇಳಕ್ಕತ್ತಿದ್ದು ಏನು ಕೇಳ್ತೈತೆ ಟಕ್ ಅಂತ ಉತ್ತರ ಕೊಡ್ತೈತೆ ಇಂಗ್ಲೀಷ್ ಮೀಡಿಯಂ ಹುಡುಗ. ಇದೇನೇ ಕೇಳಿ ಕನ್ನಡ ಮೇಡಮ್ ಗೊತ್ತಿಲ್ಲ, ಬಾ ನನಗೆ ಗೊತ್ತಿಲ್ಲ, ಕೇಳ್ಬೇಡಿ ನೀನು ನನಗೆ. ಎದಕ್ಕದಿ ಮನೆಗೆ ದಂಡಕ್ಕೆ ಅಣ್ಣ ತಿಂದು ಓಡಾಡಕ್ಕದಿ ಏನು ನೋಡಲಿ ಹೆಂಗೆ ಹೇಳ್ತಾನೆ ತಮ್ಮ. ಕೇಳಿ ಕೇಳಿ ಆತನ ಕೇಳ, 10 ಪ್ರಶ್ನೆ ಕೇಳಿದ್ರು 9 ಉತ್ತರ ಕೊಡ್ತಿರೋದು ಇಂಗ್ಲೀಷ್ ಮೀಡಿಯಂ. ನೋಡಲೇ ನೋಡಿ ಕರಿಯಲೇ ತಮ್ಮನ್ನ ನೋಡಿ ಹೆಂಗೆ ಉತ್ತರ ಕೊಡ್ತೈತೆ. ಅದು ಸ್ವಲ್ಪ ಓದಿನ ಕಡೆ ಲಕ್ಷ್ಯ ಕೊಡು, ಸಾಲಿ ಕಡೆ ನಿಗಾ ವಹಿಸು ಅಂತ ಬೈದ್ಲು. ಆತಾಳ ಹೋಕ್ಕಂತ, ಮಮ್ಮಿ ನಾನು ಬರ್ತೀನಿ ಬೆಳಿಗ್ಗೆ ಹೇಳ್ಬೇಕಲ್ವ, ಅಲಾರಾಮ್ ಇಟ್ಕೊಂಡು ಟಿಂಗ್ ಅಂತ ಎದ್ದು ಹೋತ ಇಂಗ್ಲೀಷ್ ಮೀಡಿಯಂ. ಇವ ಅಲ್ಲೇ ಕುಂತ ಇನ್ನ ಕಣ ಯಾಕೆ ಕುಂತಿ, ಹೋಗಿ ನೀನು ಸಾಯಿ ಹೋಗಿ ಬೀಳೋಗು. ಯವ್ವ ಇಷ್ಟೊತ್ತನ ನೀ ನನ್ನ ಪ್ರಶ್ನೆ ಕೇಳಿದಿ, ಈಗ ನಾನು ನಿನಗೆ ಕೇಳ್ತೀನಿ. ಹಾಂ ಏನ್ಲೇ ಪರಿಮಳ ಆಂಟಿ ಗೊತ್ತೈತೆ ನಿನಗೆ? ಗೊತ್ತಿಲ್ಲ. ಮೀನಾಕ್ಷಿ ಆಂಟಿ ಗೊತ್ತೈತೆನ? ಗೊತ್ತಿಲ್ಲ. ಟೈಪಿಸ್ಟ್ ಆಂಟಿ ಗೊತ್ತೈತೆ ನಿನಗೆ? ಗೊತ್ತಿಲ್ಲ. ನಿನಗೆ ಅಪ್ಪನ ಕಡೆ ಲಕ್ಷ್ಯ ಇಲ್ಲ, ಮನೆ ಮ್ಯಾಗ ನಿಗಾ ವಹಿಸು ಅಂದವ. ಹಾಂ, ಇದು ಇಂಗ್ಲೀಷ್ ಮೀಡಿಯಂ ಹುಡುಗ ಬರೀ ಪುಸ್ತಕದ ಮ್ಯಾಗ ಕಂಡಿಟ್ಟತ್ರಿ, ಕನ್ನಡ ಮೀಡಿಯಂ ಹುಡುಗ ಇಡೀ ಮನೆ ಮ್ಯಾಗ ಅವ್ರ ಅಪ್ಪನ ಮ್ಯಾಗ ಸಹಿತ ಕಂಡಿಟ್ಟತ್ತವ. ಅದಕ್ಕೆ ಭಾಳ ಹುಷಾರಿರ್ಬೇಕು. ಏನು ನೀವು ದೊಡ್ಡ ಬಿಡಿಸ್ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದ್ರೆ ಅವು ಬೇರೆ ಕಡೆ ಯೋಚನೆ ಮಾಡ್ತಿರ್ತಾವೆ. ಆ ಮಕ್ಕಳ ಒಂದು ವ್ಯವಧಾನವೇ ಬೇರೆ. ಫಸ್ಟ್ ಸುರಂಗ ಮಾರ್ಗ ತೋಡಿದ್ದು ಯಾರು ಅಂತ ಎದ್ದು ನಿಂತ್ಕೊಂಡು ವಿಶ್ವೇಶ್ವರಯ್ಯ, ಆ ಇಂಜಿನಿಯರ್ ಈ ಇಂಜಿನಿಯರ್ ಸಿ ವಿ ರಾಮನ್, ಹೇಯ್ ಏನು ಹೇಳಿದ್ರೋ ಬೇಡ ಗುರ್ಲಿಂಗ್ ಒಂದ ಮತ್ತೆ ಫಸ್ಟ್ ಸುರಂಗ ಮಾರ್ಗ ತೋಡಿದ್ದು ಹೆಗ್ಣರೆ. ಅದು ನೆಲ ಗೆಬ್ರದ್ ನೋಡಿ ಆಮೇಲೆ ನಾವು ನೆಲದಾಗ ಹಿಂಗೆ ಗೆಬ್ರಿಕೊಂಡು ಹೋಗ್ಬೋದು ಅಂತ ಗೊತ್ತಾಯ್ತು. ನಾವು ಬರೀ ನೆಲ ಬಿಟ್ಟು ಗುಡ್ಡ ಸಹಿತ ಗೆಬ್ರಾಕತ್ತಿದ್ದೀವಿ ಅಂತ ನಾವು. ಲೋಕಜ್ಞಾನ ಮಕ್ಕಳಿಗೆ, ಲೋಕಜ್ಞಾನ ಇಲ್ಲರಿ ಈಗಿನ ಮಕ್ಕಳಿಗೆ, ಲೋಕಜ್ಞಾನನೇ ಇಲ್ಲ. ಪೇಪರ್ ಓದಂಗಿಲ್ಲ, ಯಾರು ಏನೇನು ಗೊತ್ತಿಲ್ಲ. ಹಾಂ, ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಕಾವ್ಯ ಸಾಹಿತ್ಯ ಓದಿಸ್ಬೇಕು. ಸಾಹಿತ್ಯ ಎಲ್ಲವನ್ನು ಹೇಳಿಕೊಡ್ತಾರೆ ಸ್ನೇಹಿತರೆ. ಸಾಹಿತ್ಯವನ್ನು ಓದಿದ್ರೆ ಸಾಕು ಮಕ್ಕಳು ಭಾಳ ಚಂದ. ನಿನ್ನೆ ನ್ಯೂ ಇಯರ್ ಆಯ್ತು, ಈ ನ್ಯೂ ಇಯರ್ ಬಗ್ಗೆ ಭಾಳ ಚಂದ ಜೋಕ್ ಐತೆ. ನಿನ್ನೆ ಎಷ್ಟು ಜನ ಇವತ್ತು ಎದ್ದಾರೋ ಇಲ್ಲ ಭಾಳ ಮಂದಿ. ಹಾಂ ಎದ್ದಿರ್ತಾರೆ, ಮತ್ತೆ ಕುಡಿಯೋ ಟೈಮ್ ಆತ ಎದ್ದಿರ್ತಾರೆ. ಏನು ನಿನ್ನೆ ಓಡಾಡಿದ್ರು ಬಸ್ ನೋಡ್ರಿ, ಬಸ್ ಮುಂದೆ ನಿಂತು ಡ್ಯಾನ್ಸ್ ಮಾಡಕತ್ತೀರ, ಬಸ್ ಬಿಡುವಲ್ರು ಈ ಕಡೆ ಬರೋವು. ನಾವು ಬೆಂಗಳೂರಿಂದ ಬಂದು ನಿನ್ನೆ ಇಷ್ಟೇ ಬೆಂಗಳೂರಾಗಿದ್ದು ನಾನು. ಅನಂತಕುಮಾರ್ ಗೊತ್ತು ನಿಮಗೆಲ್ಲ, ಮಿನಿಸ್ಟ್ರು, ಕ್ಯಾಬಿನೆಟ್ ಮಿನಿಸ್ಟ್ರು, ಅವರ ಕಾರ್ಯಕ್ರಮ ಅದಮ್ಮ ಚೇತನ ಅಂತ ಒಂದು ಕಾರ್ಯಕ್ರಮದಲ್ಲಿ ಸಿ ಟಿ ರವಿಯವರು, ಅನಂತಕುಮಾರು, ಸೋಮಣ್ಣವರು, ಅಪರ್ಣ ಆ್ಯಂಕರಿಂಗು, ಭಾರತೀಯವರು ಬಂದಿದ್ದರು ಫಿಲ್ಮ್ ಆ್ಯಕ್ಟ್ರು. ನಿನ್ನೆ ಇಷ್ಟೊತ್ತಿನಲ್ಲಿ ಅದ್ದೂರಿ ಕಾರ್ಯಕ್ರಮ, ಬೆಂಗಳೂರು ವೈವಿಧ್ಯಮಯ, ಏ ಜಗ್ಗ ಕಾರ್ಯಕ್ರಮ ರೀ. ಕುಡ್ತಾನೋ ಹಂಗೆ ಅಲ್ಲಿ ಎಲ್ಲ ಬಾರು ಫುಲ್ ಇರ್ತಾವೆ. ಹೊಸ ಕಾನೂನು ಮಾಡ್ಯಾರ ಗೊತ್ತಿರ್ಬೇಕು ನಿಮಗೆಲ್ಲ, ಕುಡ್ದು ಔಟ್ ಆದ ಬಾರ್ನಾಗ ಅಂದ್ರೆ ಬಾರ್ನವನ ಅವ್ನು ಮನೆಗೆ ಮುಟ್ಟಿಸ್ಬೇಕು ರೀ ಟ್ಯಾಕ್ಸಿ ಮಾಡಿ. ಇದೆಂಥ ಪಜೀತ್ ನೋಡು ಬಾರ್ನವ್ರಿಗೆ, ಹೊಸ ಕಾನೂನು ಅದು. ಅವ ಗಾಡಿ ಹೊಡೆಯಂಗಿಲ್ಲ ಅವರ ಟ್ಯಾ. ಹಂಗಾಗಿ ಬಾರ್ ಮುಂದೆ ಆಟೋ ನಿಲ್ಲಿಸ್ಬಿಟ್ಟಿದ್ರಿ, ಒಂದು 20 ಆಟೋ ಔಟ್ ಆದಗಳಾದ್ರೆ ಒಯ್ಯೋದ ಮನೆಗೆ ಕಳಿಸೋದು ಅವ್ರು. ಹಿಂಗೆ ಪಾಪ ಎಲ್ಲ ಮುಗಿಸ್ಕೊಂಡು ಒಬ್ಬ ಬಾರ್ನವ್ ಬಂದ್ರೆ ಮುಂಜಾನೆ 2:30 ಮಕ್ಕೊಂಡ್ರಿ ಪಾಪ, ಗಡದ್ ನಿದ್ದೆ ಹೊಡ್ಯಾಕತ್ತೇನ. 4:45 ಫೋನು, ಹಲೋ ಬಾರ್ ಯಾವಾಗ ತೆಗಿತೀರಿ? ಅಯ್ಯೋ ಇವ್ ನಾವು ಈಗ ಬಂದು ಮಕ್ಕೊಂಡಿಲ್ಲ ನಾನು, ಇನ್ನು 3-4 ಆಗೈತೆ. ಎದ್ದು ಹೊಲ ಉಳಕ ಬ್ರಾಹ್ಮಿ ಮುಹೂರ್ತ ಶಿವಧ್ಯಾನ ಮಾಡಂತನಿಗೆ ಯಾವಾಗ ತೆಗಿತೀರಿ ಹೇಳ್ರಿ? ಏ ತಡ ಆಕತ್ತಪ್ಪ, ಈಗ ಮುಚ್ಕೊಂಬಂದಿನಿ ಇನ್ನ ಮುಂಜಾನೆ 6:30 ಇಲ್ದ ನಾನು ತೆಗಿಯಂಗಿಲ್ಲ, ಸ್ವಲ್ಪ ಜಲ್ದಿ ತೆಗೀರಿ ಸರ. ಯಾಕೋ ಅಷ್ಟಾಕೆ ಅರ್ಜೆಂಟ್ ಇಲ್ಲರಿ, ನಾ ಹೊರಗೆ ಹೋಗಿಲ್ಲ ಕೂಡ್ದು ಇಲ್ಲೇ ಬಿದ್ದೀನಿ ಒಳಗೆ. ನಾವು ನಮಗೆ ಅಷ್ಟು ನಾವು ಸುಮ್ಮನೆ AC ಆಡಿಟೋರಿಯಂನಾಗ ಬೆಂಗಳೂರಾಗ ಮಾತಾಡೋರು ನಾವು.
ಎ ಸಿ ಆಡಿಟೋರಿಯಂ ಅಂದ್ರೆ ಹಿಂಗೆ ಇರ್ತಾರೆ. ಇದು ಪ್ರಕೃತಿ ಎ ಸಿ, ಅವ್ರದ್ದು ಆರ್ಟಿಫಿಷಿಯಲ್. ಆದ್ರೆ ಆರ್ಟಿಫಿಷಿಯಲ್ ಎ ಸಿದೊಂದು ಏನೈತೆ ಅಂದ್ರೆ, ಹೆಚ್ಚಾತಂದ್ರೆ ಕಮ್ಮಿ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಬೆಚ್ಚಗಾಕ ಸ್ವಲ್ಪ ವಾರ್ಮ್ ಅಪ್ ಮಾಡ್ತಾರೆ, ವಾರ್ಮರ್ ಜಾಸ್ತಿ ಮಾಡ್ತಾರೆ. ಇದು ಏನೈತೆ, ಇದು ಓಪನ್ ಎ ಸಿ. ಇದು ಇನ್ನೊಂದು 15-20 ಮಿನಿಟ್ ಆದ್ರೆ ತಳ ಎ ಸಿ ಶುರುವಾಕೈತಿ, ಇಲ್ಲ ಕುಂತವ್ರು ಸಹಿತ ಎದ್ದು ಹೋಗಾಯ್ತು ಬಿಡ್ತೀರಿ. ಈಗಾಗಲೇ ನೋಡಿ ಬಂದು ಕುಂತ್ರೆ ಟೊಪಿ ಗಿಪಿಗೆ ಏನಿದ್ದಿಲ್ಲ, ಸರಗ ಅವರೆಲ್ಲ ಹೆಗಲ ಮ್ಯಾಗೆದ್ದು ಈಗ ಮೆತ್ತಗ ತಲೆಗೆ ಬಂದವು. ಈಗ ಇವ್ರು ಮೆಲ್ಕಂಗ ಟೊಪಿಗೆ ಕಿವಿಗೆ ತಂದು ಕಾಣಕೈತಾರ, ಮೆಲ್ಕ ಸಹಿತ ಬರಲಿ ಇತ್ತ ಬರಲಿ ಅಂತ ಕರೆಯಕೈತಾರ ಮಂದಿನ. ಹ್ಞೂ, ಅವಾಗ ಇಬ್ಬಿಬ್ಬರು ಒಂದೊಂದು ಚೇರಿ ಕುಂತಿದ್ದರು, ಈಗ ಮೂರು ಮಂದಿ ಎರಡು ಚೇರಿ ಕುಂದ್ರಾಕೈತಾರ. ಈಗ ಅಂದರೆ ಇದು ಚಳಿ ಜಾಸ್ತಿ ಆಯ್ತು ಅನ್ನೋದ್ರ ಲಕ್ಷಣ. ಆದರೂ ಕುಂತೀರಿ ನೋಡಿ, ಅದು ಹಾಸ್ಯಕ್ಕೆ ನೀವು ಕೊಡ್ತಕ್ಕಂಥ ಗೌರವ ಸ್ನೇಹಿತರೆ. ಭಾಳ ಜನ ಅದ್ಭುತ ರೀತಿಯಲ್ಲಿ ಸೇರೀರಿ. ಬೆಂಗಳೂರಾಗ ಜನ ಸೇರಂಗಿಲ್ಲ ರೀ, ಆದರೆ ಸೇರಿದಷ್ಟು ಜನ ಗಟ್ಟಿ ಕಾಳು ಇರ್ತಾವೆ, ಅದಕ್ಕೆ ಬಂದಿರ್ತಾರೆ ಅವರು. ನಾವು ಪ್ರಾಣೇಶ್ ಕೇಳಬೇಕು ಅಂತ ಬಂದು ಕುಂತು ನಂದಷ್ಟೇ ಕೇಳೋದು ಹೋಗ್ಬಿಡ್ತಾವೆ. ಇಲ್ಲಿ ಅಂಥವರು ಬರ್ತಾರೆ, ಗಟ್ಟಿ ಕಾಳು ಬರ್ತಾವೆ, ಸುಮ್ಮನೆ ಹೊಂಟರು. ಎಲ್ಲಿ ಇಷ್ಟು ಮಂದಿ ಮಳೆ ಮಂಗ್ ನಿಂತಾರಲ್ಲ, ಯಾಕಂತ ಒಳಗೆ ಬರ್ತಾರೆ ಕೆಲವರು. ಅವಾಗ ಗೊತ್ತಾಗತ್ತವ್ರಿಗೆ ಇಲ್ಲಿ ಪ್ರಾಣೇಶ್ ಬಂದಾನೆ ಹೇಳಿದ್ದು. ಇನ್ನು ಕೆಲವ್ರು ನಡೀಲಿ ಗದ್ದಲ ಐತೆ ಮನೆಯಾಗಾರೆ ಯಾರಾದ್ರೂ ನಡೀತಿ ಇಲ್ಲಿ ಬಂದಿರ್ತಾರೆ. ಈ ನಮ್ಮ ಉತ್ತರ ಕರ್ನಾಟಕದಾಗ ಇಂಥವ್ರ ಅಂತಿರಂಗಿಲ್ಲ ರೀ. ಬೆಂಗಳೂರಾಗ ಮಾತಾಡೋದು ಭಾಳ ಸುಲಭ ರೀ, ಯಾಕಂದ್ರೆ ಟ್ಯೂನಾಗಿ ಬಂದಿರ್ತಾರೆ ಅವ್ರು. ಇಂಥದ ಕೇಳಬೇಕು ಅಂತ ಟ್ಯೂನಾಗಿ ಬಂದಿರ್ತಾರೆ, ಅವ್ರ ಮುಂದೆ ಏನೋ ಮಾತಾಡಿದ್ರೆ ಚಂದ ಆಕೈತೆ. ಇಲ್ಲಿ ಎಲ್ಲರೂ ಬಂದಿರ್ತಾರೆ ರೀ, ಇದೊಂಥರ ಕಾಯಿಪಲ್ಲೆ ಮಾರ್ಕೆಟ್ ಇದ್ದಂಗೆ. ಕ್ಯಾಬೇಜ್ ಐತೆ, ಸೌತಿಕಾಯಿ ಐತೆ, ನುಗ್ಗಿಕಾಯಿ ಐತೆ, ಬೆಳ್ಳುಳ್ಳಿ ಅದಾವ, ಉಳ್ಳಾಗಡ್ಡೆ ಐತೆ, ಹಸಿಮೆಣಸಿನಕಾಯಿ ಅದಾವ, ದೊಣ್ಣೆ ಮೆಣಸಿನಕಾಯಿ ಅದಾವ. ಹೌದಾ, ಒಂಥರ ಮಾರ್ಕೆಟ್ ಇದ್ದಂಗೆ, ಕಾಡು ಇದ್ದಂಗೆ, ಎಲ್ಲ ಥರದ ಜನ. ಅವು ಪಾರ್ಕ್ ಇದ್ದಂಗೆ ರೀ, ಬೇಕು ಬೇಕಾದ ಬೆಳೆಸಿರ್ತಾರೆ ಅಲ್ಲಿ ಪಾರ್ಕ್ನಾಗ. ಹಂಗೆ ಎರಡೂ ಕಡೆ ಮಾತಾಡಿಸ್ಬೇಕು, ಎರಡೂ ಕಡೆ ಮಾತಾಡುವಂಥ ಶಕ್ತಿಯನ್ನು ಆ ಭಗವಂತ ನಮಗೆ ಕೊಡ್ತಾನೆ. ಅನುಭವ ಬೇಕು. ಋಣದಿಂದ ಆರಂಭ ಆದಂಥ ಕಾರ್ಯಕ್ರಮ ಮತ್ತೆ ಋಣಕ್ಕೆ 11 ವರ್ಷದ ಮ್ಯಾಗ ಬಂತು ಅಂದರೆ ಇದರಿಂದ ನಿಮ್ಮ ಶಕ್ತಿ ಐತೆ ಸ್ನೇಹಿತರೆ.